ನೀವಂದ್ರೆ ನಂಗೆ ನನಗೆ ಹೇಳು ಪಾರ್ವತಿ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಗುರುಜಿ, ನನ್ನ ಹಣೆಲ್ ಬರ್ದಿತ್ತು ಅನ್ಸುತ್ತೆ ಇಲ್ಲಿಗೆ ಬರ್ಬೇಕು ಅಂತ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಬಟ್ ಮಾತು, ಈ ಫೈಲ್ ಏನು ಅಂತ, ಯಾಕೆ ಇದ್ರ ಬಗ್ಗೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇದು ನಾನ್ ಕಟ್ತಿರೋ ಕನಸಿನ ಕೋಟೆಯ ಮೊದಲನೇ ಮೆಟ್ಲು, ಅದಕ್ಕೆ ಕೇರ್ಫುಲ್ ಆಗಿ ತಾಳಮೇಳ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ತಿರ್ಬೇಕು. ಸರಿಯಾಗಿದ್ರೆ ಹಾಳು ಮಾಡ್ಬೇಕು, ಸರಿಯಾಗಿಲ್ಲ ಅಂದ್ರೆ ಹಾಗೆ ಬಿಡ್ಬೇಕು ಅಂತ ನೀವು ಹೇಳಿದ್ರಿ. ಈಗ ಪೊಸಿಷನ್ ಸಿಗುತ್ತೆ ಅಂತ ಬದಲಾಗ್ಬಿಟ್ರ ಗುರುಜಿ? ಹೌದು, ಆದ್ರೆ ನನಗ್ ಬೇಕಾಗಿರೋ ಪೊಸಿಷನ್ ಕಂಪ್ನಿಲಲ್ಲ, ಈ ಮನೆಯವ್ರ ಮನಸ್ಸಲ್ಲಿ. ಇಷ್ಟು ಸಣ್ಣ ಜಾಗ ಯಾಕೆ ಗುರುಜಿ? ಅಲ್ಲೇನ್ ಮಾಡ್ತೀರಾ? ಕಣ್ಣ ಮುಚ್ಚಾಲೆ ಆಟಾಡಕ್ಕೆ. ಅಂದ್ರೆ ತಲೆಗೆ ಹೋಗಿ ಜೀರ್ಣ ಆಗದೆ ಇರೋದನ್ನ ತಲೆಗೆ ಹಾಕೋಬಾರ್ದು. ಅದ್ರ ಬದಲು ಏನ್ ಮಾಡ್ಬೇಕು? ಗುಡ್ ನೈಟ್ ಅಂತ ಹೇಳಿ ಮಲ್ಕೋಬೇಕು. ಬರ್ತೀನಿ. ಚಂದನಿ, ನೀನ್ ಯಾಕೆ ಇಷ್ಟು ಖುಷಿ ಖುಷಿಯಾಗಿ ಬರ್ತಿದ್ಯಾ ಅಂತ ನನಗ್ ಗೊತ್ತಾಗ್ಬಿಡ್ತಮ್ಮ. ಹೌದಾ? ಹೇಗ್ ಗೊತ್ತಾಯ್ತು ಚಿಕ್ಕತ್ತೆ? ನನ್ನ ಅತ್ತೆ ಹತ್ರ ಮಾತಾಡ್ತಿದ್ದೇನೆ ಕೇಳಿಸ್ಕೊಂಡ್ರ? ಅಯ್ಯೋ ಇಲ್ಲಮ್ಮ, ನೀನ್ ಅಕ್ಕನ ಹತ್ರ ಹೋಗಿದ್ಯಾ ಅನ್ನೋ ವಿಷಯನೇ ನನಗ್ ಗೊತ್ತಿಲ್ಲ. ನನ್ ಮನ್ಸಿಗೆ ಅನ್ಸಿದ್ದನ್ನ ನಾನ್ ಹೇಳ್ದೆ ಅಷ್ಟೇ. ನೀನು ಬಳೆ ತೋರ್ಸಕ್ ಬಂದಿದ್ಯಾ ತಾನೆ? ಅಕ್ಕ, ಯಾಕೆ ಒಂಥರ ಇದ್ಯಾ? ಏನಾಯ್ತು? ಸಮಯ ಹೇಗ್ ಕಳಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗಣಿ. ಅಯ್ಯೋ ಅಷ್ಟೇ ತಾನೆ, ಬಾ ಏನಾದ್ರೂ ಆಟ ಆಡೋಣ. ನನಗ್ ಮನ್ಸಿಲ್ಲ. ಅಕ್ಕ, ಆಟ ಆಡೋದು ಮನ್ಸಿಗೆ ಇಷ್ಟ ಆಗುತ್ತೆ ಅಂತ ತಾನೆ. ಬಾರ ಅಕ್ಕ. ಬೇಡ ಕಣೋ ಗಣಿ, ಹೋಗ್ ನೀನ್ ಆಡ್ಕೊ. ಏನಕ್ಕ, ಯಾರ್ದಾದ್ರೂ ಫೋನ್ ಕಾಯ್ತಿದ್ಯಾ? ತುಂಬಾ ನೆನ್ಪಾಗ್ತಾ ಇದ್ದಾಳೆ. ಅವಳೇನ್ ಮಾಡ್ತಾ ಇರ್ಬೋದು? ಯಾವ್ದಕ್ಕೂ ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಹಲೋ ಯಜಮಾನ್ರೆ. ಏನ್ ಪಾರ್ವತಿ, ಇಷ್ಟು ಬೇಗ ಫೋನ್ ರಿಸೀವ್ ಮಾಡ್ಬಿಟ್ಟೆ? ಏನ್ ಫೋನ್ ಪಕ್ಕದಲ್ಲೇ ಇದ್ಯಾ? ಫೋನ್ ನನ್ ಜೊತೆನೆ ಇಟ್ಕೊಂಡಿದ್ದೆ. ಯಾಕೆ? ನಿಮ್ ಫೋನ್ ಬರುತ್ತೆ ಅಂತ ಕಾಯ್ತಿದ್ದೆ. ಅಷ್ಟೊಂದು ನಂಬಿಕೆ ಆಯ್ತಾ? ನಿಮ್ಮನ್ನ ನನ್ಗಿಂತ ಹೆಚ್ಚಾಗಿ ನಂಬ್ತೀನಿ ಯಜಮಾನ್ರೆ. ನಂಬಿಕೆ ಯಜಮಾನ್ರೆ. ಇವಾಗ ನೀನ್ ತಿನ್ಲಿಲ್ಲ ಅಂದ್ರೆ ನಾನು ತಿನ್ನಲ್ಲ. ಹೇಳು, ಏನ್ ಮಾಡ್ತೀಯ? ಇಲ್ಲ ಇಲ್ಲ, ತಿಂತೀನಿ. ಗುಡ್ ಗರ್ಲ್. ಯಜಮಾನ್ರೆ, ನಿಮಗ್ ಟೈಮ್ ಸರಿಯಾಗಿ ಕಾಫಿ ಸಿಕ್ತಾ? ಹಾ ಪಾರ್ವತಿ, ಆದ್ರೆ ನೀನ್ ಮಾಡ್ದಷ್ಟು ರುಚಿ ಇಲ್ಲ. ಯಜಮಾನ್ರೆ, ಇನ್ ಸ್ವಲ್ಪ ದಿನ ಅಷ್ಟೇ, ನನ್ ಕೈಗಾಯ ಬೇಗ ವಾಸಿ ಆಗೋಗುತ್ತೆ. ಆಗ ನೀವ್ ಏನೇನ್ ಕೇಳ್ತಿರೋ ಅದನ್ನೆಲ್ಲ ಮಾಡ್ಕೊಡ್ತೀನಿ, ಸರಿನಾ? ಹಾ, ಹಾಗೆ ಯಜಮಾನ್ರೆ, ಅಮ್ಮಂಗೆ ಕಾಫಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಚಿಕ್ಕ ಯಜಮಾನ್ರಿಗೆ
ಕಾಫಿಗೆ ಹಾಲ್ ಜಾಸ್ತಿ ಹಾಕ್ಬೇಕು. ಮತ್ತೆ ನನ್ ಫೋನ್ಗೆ ಕಾಯ್ತಾ ಇದ್ಯಾ? ಇಲ್ಲಪ್ಪ, ನನ್ ಫೋನ್ ಕೈಯಲ್ಲೇ ಇತ್ತು, ಅದಕ್ಕೆ ಎತ್ತಿದೆ. ಸರಿ ಬಿಡು, ಫೋನ್ ಕಟ್ ಮಾಡ್ತೀನಿ. ಹಲೋ ಹಲೋ, ಗಾಬರಿ ಆದ್ಯಾ? ಡೋಂಟ್ ವರಿ, ನಿನ್ಗೆ ಅಲ್ಲಿ ಬೇಜಾರಾಗದೆ ಇರೋ ತರ ಅವಾಗ ಅವಾಗ ನಾನು ನಿನ್ ಕಾಲ್ ಮಾಡ್ತಾನೆ ಇರ್ತೀನಿ. ಓಕೆ, ಇವಾಗ ಫೋನ್ ಇಡ್ಲಾ? ಸರಿ. ಅದನ್ನ ಕಳ್ಕೊಳ್ಳೋದಕ್ಕೆ ನನ್ಗೆ ಯಾವತ್ತಿಗೂ ತಯಾರಿಲ್ಲ. ನಿಮ್ ಪಾಲ್ಗೆ ಅವರು ಕೆಲ್ಸದವ್ರಾಗಿರ್ಬಹುದು, ಆದ್ರೆ ನಾನು ಯಾವತ್ತೂ ಅವ್ರನ್ನ ಆ ದೃಷ್ಟಿಲಿ ನೋಡಿಲ್ಲ, ನೋಡೋದು ಇಲ್ಲ. ತಾಯಿ ಗರ್ಭದಿಂದ ಈಗ ತಾನೇ ಹುಟ್ಟಿರೋ ಮಗುವಿನ ಮನ್ಸು ಹೇಗಿರತ್ತೋ ನಿನ್ ಮನ್ಸು ಹಾಗೆ ಇದೆ ಜನನಿ. ಒಳ್ಳೇದು ಕೆಟ್ಟದ್ದು ಸರಿ ತಪ್ಪುಗಳ ಅರಿವೇ ನಿಂಗಿಲ್ಲ ಜನನಿ. ನೋಡು, ಆ ಪಾರ್ವತಿಗೆ ಈ ಬಳೆಗಳನ್ನ ಕಳ್ಕೊಂಡಿದ್ದೀನಿ ಅನ್ನೋ ದುಃಖ ಇರುತ್ತೆ ಹೊರತು ಬಳೆ ನಿನ್ ಕೈಗೆ ಸೇರ್ತಲ್ಲ ಅನ್ನೋ ಖುಷಿ ಖಂಡಿತ ಇರಲ್ಲ ಜನನಿ. ಐ ಗೆಟ್ ಬ್ಯಾಕ್ ಟು ಯು ಸೂನ್. ಅಮ್ಮ. ಬಾಪ ಅಭಿ. ಅಮ್ಮ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡಬೇಕಿತ್ತು. ಕೂತ್ಕೋ ಬಾಪ. ಹೇಳಾದಿ, ಏನ್ ವಿಷಯ? ಅಮ್ಮ, ಇಷ್ಟರಲ್ಲೇ ನಮ್ಮ ಕಂಪನಿಗೆ ಹ್ಯೂಜ್ ಲಾಸ್ ಆಗೋ ಎಲ್ಲ ಪಾಸಿಬಿಲಿಟೀಸು ಕಾಣಿಸ್ತಾ ಇದೆ. ಈ ವಿಚಾರ ನಿಮಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಗೊತ್ತಿದೆ. ಎಂಪ್ಲಾಯಿ ಸ್ಯಾಲ್ರಿ ಕಟ್ ಆಫ್ ಮಾಡಬೇಕು. ಇನ್ನೊಂದು, ಕೆಲಸದಿಂದ ಅವನ್ನ ಲೇ ಆಫ್ ಮಾಡಬೇಕು. ಈ ಎರಡು ಆಪ್ಷನ್ ಬಿಟ್ಟರೆ ಬೇರೆ ಯಾವ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ. ಅಮ್ಮ, ಆದಿ, ಈಗ ನೀನ್ ಹೇಳ್ತಿರೋ ಎರಡೂ ಸೊಲ್ಯೂಷನ್ಸ್ ಅನ್ನು ನಾವ್ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಇಂಥ ಸೊಲ್ಯೂಷನ್ಸ್ ಬಗ್ಗೆ ನಾವು ಇನ್ ಮುಂದೆ ಯೋಚನೆ ಮಾಡದೆ ಇರೋದೇ ಒಳ್ಳೇದು. ನಮ್ದು ಅರಸನ ಕೋಟೆ ವಂಶ, ಕೊಡಬೇಕೆ ಹೊರತು ಕೊಡೋದನ್ನ ಕಿತ್ಕೋಬಾರ್ದು. ಉದ್ದೇಶದಿಂದ ನಮ್ಮ ಉದ್ದೇಶ ಸಾರ್ಥಕ ಆಗ್ಬೇಕು ಅಂತಂದ್ರೆ ಎಲ್ಲಾ ಸವಾಲುಗಳನ್ನು ಧೈರ್ಯದಿಂದ ಎದುರಿಸ್ಬೇಕು, ಬರೋ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಬೇಕು. ಆಗ್ಲೇ ನಾವು ಕಂಪನಿ ಫಾರ್ಮ್ ಮಾಡಿದ್ದು ಸಾರ್ಥಕ ಆಗೋದು. ಖಂಡಿತವಾಗ್ಲೂ ನೀವು ಇದೇ ಮಾತು ಹೇಳ್ತೀರಂತ ನಾನು ಗೆಸ್ ಮಾಡಿದ್ದೆ ಅಮ್ಮ. ಬರೀ ದುಡ್ಡಿಂದ ಕಂಪನಿ ನಡೆಸಬಹುದು ಅನ್ನೋ ಮಾತು ಸುಳ್ಳು. ಕಂಪನಿನ, ಅದ್ರಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ನ ಒಟ್ಟಿಗೆ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕು. ಹ್ಯಾಟ್ಸ್ ಆಫ್ ಟು ಯು ಅಮ್ಮ. ಅನಿಸ್ತಿದೆ ಜನನಿಯವರೇ, ಅನುಷ್ಕಾ ಮೇಡಮ್ಗಾಗ್ಲಿ ದಾಮಿನಿ ಮೇಡಮ್ಗಾಗ್ಲಿ ನನ್ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ಅವ್ರಿಗೆ ಕೆಟ್ಟದ್ ಮಾಡೋ ಬುದ್ಧಿ ಇಲ್ಲ. ಯಾಕೆ ಅಂದ್ರೆ ಅದು ಅರಸನ ಕೋಟೆ. ಅಮ್ಮನ ನೆರಳಲ್ಲಿರೋರ್ಗೆ ಆ ರೀತಿ ಯೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊಸದಾಗಿ ಆ ಮನೆಗೆ ಹೋಗಿರೋರು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ, ಆಯ್ತಾ? ಈ ಜವಾಬ್ದಾರಿ ಕೊಡೋದ್ರಲ್ಲಿ ನನ್ನ ನಿರ್ಧಾರ ಸರಿಯಾಗಿ ಇದೆ. ಗುಡ್. ಯಾರು ಈ ಕಾಫಿನ ಮಾಡಿದ್ದು? ಒಂಚೂರು ಚೆನ್ನಾಗಿಲ್ಲ. ಫ್ರೆಂಡ್ಸ್, ನಾನು ಇವತ್ ನಿಮ್ಮನ್ನ ಕರೆದೇ ಇದ್ರು ಯಾಕೆ ಬಂದ್ರಿ? ಕಾಫಿ ಕುಡಿಯಕ? ದಯವಿಟ್ಟು ಈ ಕಾಫಿ ಮಾತ್ರ ಬೇಡ ಫ್ರೆಂಡ್, ಒಂಚೂರು ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಇದನ್ನ ನಾನೇ ಮಾಡಿದ್ದು. ನೆಕ್ಸ್ಟ್ ಟೈಮು ಚೆನ್ನಾಗಿರೋ ಕಾಫಿನ ಮಾಡಿ ನಿಮ್ಮನ್ನೆಲ್ಲರೂ ಕರಿತೀನಿ, ಒಟ್ಟಿಗೆ ಕಾಫಿ ಪಾರ್ಟಿ ಮಾಡೋಣ, ಏನಂತೀರಾ? ಇದು ದಿಢೀರ್ ಅಂತ ಈ ದಾಮಿನಿ ಅರಮನೆಗೆ ಬಂದ್ಬಿಟ್ಟಿದೀಯ?
ಮೊನ್ನೆ ತಾನೇ ನಿನ್ನನ್ನು ನಮ್ಮ ಉಮಾನು ನೋಡ್ಕೊಂಡ್ ಬಂದ್ನಲ್ಲ, ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಮೇಡಮ್, ಅಖಿಲ ಮೇಡಮ್ಗೆ ಆದಿತ್ಯ ಸರ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ಡಿಸೈನ್ಸ್ ತೋರಿಸ್ಬೇಕಿತ್ತು, ಅದಕ್ಕೆ ಬಂದೆ. ಏನಂದೆ ನೀನು? ಬೆಳಗ್ಗೆ ಬೆಳಗ್ಗೆ ಎಂತ ಸಿಹಿ ಸುದ್ದಿ ಹೇಳಿದ್ಯಪ್ಪ ಹರೀಶ್ ಜಿ. ಇರು, ನಿನಗೊಂದು ಸೂಪರ್ ಆಗಿರೋ ಸ್ವೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹರೀಶ್, ಆದ್ರೆ ಒಂದು ಡೌಟು, ನಾನ್ ಮಾಡೋ ಸ್ವೀಟ್ನ ನೀನ್ ತಿಂದ್ರೆ ಬದುಕ್ತೀಯೋ ಇಲ್ವೋ ಅಂತ. ಸ್ವೀಟ್ ವಿಷಯನೇ ಬೇಡ, ನೀನ್ ಹೋಗಪ್ಪ, ನಿನ್ ಕೆಲ್ಸ ನೋಡ್ಕ, ಅಕ್ಕ ಮೇಲ್ಗಡೆ ಇದಾರೆ. ಯಾಕೆ? ಇಲ್ಲ, ನಿಮ್ಮೇಲೆ ಆಣೆ ಮಾಡಬಾರ್ದು, ಎಷ್ಟೇ ಆದ್ರೂ ನೀವು ದೊಡ್ಡವರು. ಓ, ಆಮೇಲೆ? ಏನಿಲ್ಲ, ನೀವು ಕೆಲಸ ಮುಗಿಸ್ಕೊಳ್ಳಿ, ತೊಂದರೆ ಕೊಟ್ಟಿದ್ದು ಕ್ಷಮಿಸ್ಬಿಡಿ. ಪಾರ್ವತಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಲ್ಲ. ಆಕ್ಟಿಂಗಾ? ಹ್ಮ್, ನಾನು ನಿನ್ನ ಹತ್ರ ಹಾಗೆ ಮಾತಾಡಿದ್ದು ಸುಮ್ಮನೆ ತಮಾಷೆಗೆ. ಏನು ತಮಾಷೆನಾ? ಹ್ಮ್, ಹೆದರ್ಕೋಬಿಟ್ಟಿ? ಹಾ, ಇನ್ನೇನ್ ಮತ್ತೆ, ಹಾಗೆ ಕೂಗಾಡಿದ್ರೆ ನನಗೆ ಹೆದರಿಕೆ ಆಗಲ್ವಾ? ಹೋಗಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಸಾರಿ ಪಾರ್ವತಿ. ಇವಾಗ ನೀನೇ ಫೋನ್ ಮಾಡ್ತೀಯ ನೋಡು. ಫೋನೇ ಬರಲಿಲ್ಲ. ನಾನೇನಾದರೂ ಅವ್ರನ್ನ ತುಂಬ ಆಟಾಡಿಸ್ಬಿಟ್ನ? ಇದ್ದೇ ಇರುತ್ತೆ ಯಜಮಾನ್ರೆ. ಮತ್ತೆ ಯಾವಾಗ ಫೋನ್ ಮಾಡ್ತೀರಾ ಯಜಮಾನ್ರೆ? ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ದಾಗ. ಯಾವಾಗ ಅನ್ಸುತ್ತೆ? ಅವಾಗವಾಗ. ಸರಿ, ಬಾಯ್ ಪಾರ್ವತಿ. ಹ್ಮ್. ಗುರುಜಿ, ನಾನು ಹೇಳಿದ್ ನನ್ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ. ಡೋಂಟ್ ಮಿಸ್ಟೇಕ್ ಮೀ, ನಾನು ಈ ಅರಸನ ಕೋಟೆ ಬಿಟ್ಟು ನಿಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ಗುರುಜಿ, ನನಗೆ ನೀವೇ ಆಧಾರ್ ಕಾರ್ಡ್, ಅಡ್ರೆಸ್ ಮಾತ್ರ ಇದು. ಇಲ್ಲಿ ನಡೆಯೋ ವಿಚಾರಗಳನ್ನ ನಿಮ್ಗೆ ವರದಿ ಮೂಲಕ ತಲುಪಿಸೋದು, ಅದೇ ನನಗೆ ಇಂಪಾರ್ಟೆಂಟು. ಇನ್ ಯಾವ್ದು ಮುಖ್ಯ ಅಂತ ಅನ್ಸಲ್ಲ ಗುರುಜಿ. ಏನಿವತ್ತು ನನ್ ಬಗ್ಗೆ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸ್ತಿದ್ದೀರಾ? ಹೂ ಗುರುಜಿ, ಇವತ್ ನಿಮ್ ಮದ್ವೆ ಕಾರ್ಡ್ ಬಂದಿದ್ಯಲ್ಲ, ಅದಕ್ಕೆ ಈ ಖುಷಿ. ಹೇಗಿದೆ ಡಿಸೈನ್ ನೋಡಿದ್ರ? ಡಿಸೈನ್ ನೋಡ್ಲಿಲ್ಲ ಗುರುಜಿ, ಡಿಸೈನ್ ತಂದಿರೋ ವ್ಯಕ್ತಿ ನೋಡ್ದೆ. ಯಾರು ಆ ಮಹಾನ್ ಭಾವ? ಇಂತಿ ನಿಮ್ಮ ಪ್ರೀತಿಯ ಹರೀಶ್. ಏನೋ, ಕ್ಷಮಿಸಿದೀನಿ. ನಿಜವಾಗ್ಲು? ನಿಜವಾಗ್ಲು ಕ್ಷಮಿಸಿದೀನಿ ಗಣಿ. ನಂಗೆ ಈಗ ಸಮಾಧಾನ ಆಯ್ತು ಕಣ. ನಾನು ಕ್ಷಮಿಸಿದಕ್ಕ ಇಲ್ಲ ನಿಮ್ಮ ಯಜಮಾನ್ರ ಜೊತೆ ಫೋನಲ್ಲಿ ಮಾತಾಡಿದಕ್ಕ? ಏಯ್, ನಾನೆಲ್ಲ ಯಜಮಾನ್ರ ಜೊತೆ ಫೋನಲ್ಲಿ ಮಾತಾಡ್ದೆ? ಲೇ ಅಕ್ಕ, ನಾನು ಇನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ಹುಟ್ಟದಾಗ್ಲಿಂದಾನು ನೋಡ್ತಾ ಇದ್ದೀನಿ. ನೀನೇನು ಅಂತ ನನಗ್ ಗೊತ್ತಿಲ್ವಾ? ಆಗ್ಲೇ ನೀನ್ ಕಾಯ್ತಾ ಇದ್ದಿದ್ದು, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದು. ದೊಡ್ಡ ಯಜಮಾನ್ರು ಫೋನ್ ಮಾಡಿಲ್ಲ ಅಂತ ತಾನೆ? ಸರಿ, ಏನೇನ್ ಮಾತಾಡಿದ್ರಿ? ಹಳ್ಳಿಲಿ ಜೋರಾಗಿ ಮಳೆ ಆಗಿ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದ್ಯಂತೆ, ಹೊಸದಾಗಿ ನಾಟಿ ಮಾಡೋಣ ಬಾ ಅಂದ್ರು. ನೀನು ಬರ್ತೀಯಾ? ಇಲ್ಲ ಇಲ್ಲಪ್ಪ, ನಾನ್ ಬರಲ್ಲ. ನೀವು ನಿಮ್ಮ ಯಜಮಾನ್ರೆ ನಾಟಿ ಮಾಡಿ. ಮತ್ತೆ ತೆಪ್ಪಕ್ಕೆ ಕುತ್ಕೋ. ಅಕ್ಕ, ನೀನ್ ಯಾವಾಗ್ಲೂ ದೊಡ್ಡ ಯಜಮಾನ್ರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರ? ಖಂಡಿತ ಯೋಚನೆ ಮಾಡ್ತಿರ್ತಾರ ಗಣಿ. ಗಣಿ, ಓಕೆ ಮೇಡಮ್.
ನಿಂಗೊಂದು ಗುಡ್ ನ್ಯೂಸ್. ಏನ್ ಅನುಷ್ಕಾ? ನಮ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ಡಿಸೈನ್ಸ್ ಬಂದಿದೆ ನೋಡಿ, ಯಾವ್ದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡೋಣ. ಅನುಷ್ಕಾ, ಇಫ್ ಯು ಡೋಂಟ್ ಮೈಂಡ್, ನೀನೇ ನೋಡಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಫೈನಲೈಸ್ ಮಾಡ್ತೀಯಾ? ನನಗೆ ತುಂಬಾ ತಲೆನೋವ್ತಾ ಇದೆ. ನೀನ್ ಎಲ್ಲೇ ಇರೋ, ಹೇಗೆ ಇರೋ, ಯಾರೇ ಆಗಿರೋ, ನನ್ನ ಮನಸ್ಸಲ್ಲಿರೋದು ನೀನ್ ಮಾತ್ರ. ಆದಿತ್ಯ ಸರ್ ಎಲ್ಲದನ್ನು ಮರೆತು ಅನುಷ್ಕಾ ಮೇಡಮ್ ಜೊತೆ ಮದುವೆ ಆಗೋಕೆ ತಯಾರಾಗಿದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಅವ್ರಿನ್ನೂ ಆ ಕಣ್ಣನ್ ಮರ್ತಿಲ್ಲ. ಅಂದ್ರೆ ಅವ್ರಿಗೆ ಈ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತಾಯ್ತು. ಇಲ್ಲ, ಹೇಗಾದ್ರೂ ಮಾಡ ಆದಿತ್ಯ ಸರ್ಗೆ. ನೀವು ಹುಡುಕ್ತಾ ಇರೋ ಹುಡುಗಿ ಕಣ್ಣು, ನೀವು ಇಷ್ಟಪಟ್ಟು ಪ್ರೀತಿಸಿರೋ ಹುಡುಗಿ ಕಣ್ಣು ಪಾರ್ವತಿ ಇದೆ ಅಂತ ಹೇಳ್ಬಿಡ್ಬೇಕು. ಹೇಗೆ ಹೇಳೋದು? ಇನ್ನೊಂದ್ಸಲ ಅದು ನಿನ್ನ ಮದ್ವೆ ಮಾಡ್ಕೊಂಡ್ರೆ ಅಷ್ಟೇ ನನ್ನ ಗತಿ. ಯಾಕ್ರಿ, ನಾನೇನ್ರಿ ಮಾಡಿದ್ದೀನಿ ಅಂತದ್ದು? ನೀನ್ ಮಾಡಿರೋದು ಒಂದ ಎರಡ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗತ್ತೆ. ನಾನಾಗಿರೋ ಹೊತ್ತಿಗೆ ನಿನ್ನ ಸಹಿಸ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟು ಸಂಸಾರ ಮಾಡ್ತಾ ಇದ್ದೀನಿ. ಅದೇ ಬೇರೆಯವನೇನಾದ್ರು ಆಗಿದ್ದಿದ್ರೆ ನಿನ್ ಸವಸ ಬೇಡ ಅಂತ ದೇಶಾಂತರ ಹೋಗ್ಬಿಟ್ಟಿದ್ದ. ಅಯ್ಯಯ್ಯೋ, ನೀವು ಮಾತ್ರ ಹಂಗ್ ಮಾಡ್ಬೇಡ್ರಿ. ಏನೋ ತಮಾಷೆಗೆ ಹಂಗೆಲ್ಲ ನಡ್ಕೊಂಡಿರ್ತೀನಪ್ಪ, ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ತೀರಾ? ಸಾಕು ಮಾಡೆ ನಿನ್ ಡೌನ್ ಎಲ್ಲ. ಅದ್ ಬಿಡು, ಫ್ಯಾನ್ಗೆ ನಮ್ ಇನ್ವಿಟೇಷನ್ ಕಾರ್ಡ್ ಯಾಕೆ ಅನ್ಸಿದ್ಯಾ? ಹೇಳ್ತೀನಿ ಮಲ್ಕೊಳ್ರಿ. ಅಲ್ ನೋಡ್ರಿ, ನಮ್ ಮದ್ವೆ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಹೆಸರು ಹಾಕ್ಸಿದ್ ಅಲ್ಲ, ನಮ್ಮಿಬ್ರು ಹೆಸರು ಹಾಕ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹ್ಮ್, ಹಾಗೇನಾದ್ರೂ ಹಾಕ್ಸಿದ್ರೆ ತೆಕ್ಸಿ ಅತ್ಕೆ ಅಂತ ಮೊದ್ಲು ನಾನೇ ಹೇಳ್ತೀನಿ. ಯಾಕ್ರಿ, ನಮ್ ಎಲ್ಲಾ ಐಡಿಯಾಗಳಿಗೂ ಅಡ್ಡಗಾಲ ಹಾಕ್ತೀರಾ ನೀವು? ಮೇದಾಮು, ಆತರ ಹೆಸರು ಹಾಕ್ಸ್ಕೊಳ್ಳೋದ್ರು ಯೋಗ್ಯತೆ ಬೇಕು. ಯೋಗ್ಯತೆ ನಿಮ್ಗಿದ್ಯಾ? ಅದು ಖಂಡಿತವಾಗ್ಲೂ ಇಲ್ಲ. ಈ ಮನೆ ಚಿಕ್ಕಮ್ಮ ಅಂತ ಅನ್ಸ್ಕೊಂಡಿದ್ಯಾ? ಈ ಮನೆಗೆ ಏನ್ ಮಾಡಿದ್ಯಾ ನೀನು? ನಮ್ ಪ್ರೀತು ಆದಿಗೆ ತನ್ನ ಮಗು ಅಂತ ಪ್ರೀತಿನ ಹೊಂದ್ಕೊಂಡಿದ್ಯಾ? ಇನ್ಯಾರು ನನ್ನ ಧರ್ಮ ಪತ್ನಿ? ನೀನು ಆತರ ಮಾಡಿದ್ಯಾ? ಓ ಮಾಡ್ದೆ. ನಿನ್ ಮನ್ಸಲ್ಲಿ ಯಾರು ಬಂದ್ರು? ಯಾರ್ಯಾರು ಬಂದ್ರು ಬ್ರೋ? ಯಾರ್ಯಾರೋ ಬಂದ್ರ? ತಡಿ, ಜನನಿಗೆ ಹೇಳ್ತೀನಿ. ಮಾಡ್ಬಿಡ ಬ್ರೋ, ಜನನೇ ಬಂದಿದ್ದು. ಸುಳ್ಳು. ಏ ನಿಜವಾಗ್ಲು ಬ್ರೋ, ಪ್ರಾಮಿಸ್. ಈಗ ನನ್ ವಿಷಯ ಬಿಡು, ನಿನ್ ಕಣ್ ಮುಚ್ಕೊಂಡು ನೆನ್ಸ್ಕೋ, ಯಾರು ಬರ್ತಾರೆ ನೋಡೋಣ. ಪ್ರೀತು, ನನಗೆ ಅದೆಲ್ಲ ಆಗ್ಬರಲ್ಲ. ಇವಾಗ ಏನು ಈ ಪ್ರಸಾದ ನಾನು ತಿನ್ಲೋ ಎಲ್ಲ ತಗೊಂಡು ಹೋಗ್ತೀಯೋ? ಏ ಬ್ರೋ, ಒಂದ್ಸಲ ಟ್ರೈ ಮಾಡು ಬ್ರೋ, ಕಣ್ ಮುಚ್ಕೋ ಬ್ರೋ, ಪ್ಲೀಸ್ ಬ್ರೋ, ನನಗೋಸ್ಕರ ಬ್ರೋ. ಪ್ಲೀಸ್. ಸರಿ. ನಿನ್ ಮನ್ಸಲ್ಲಿ ಯಾರು ಬಂದ್ರು? ಯಾರು ಇಲ್ಲ. ಯಾರು ಬಂದಿಲ್ವಾ ಅಥವಾ ಬಂದಿದ್ರು ಹೇಳ್ತಿಲ್ವಾ? ಯಾರು ಬಂದಿಲ್ಲ ಅಂತ ಹೇಳಿದ್ನಲ್ಲ ಪ್ರೀತು. ಸರಿ ಬಿಡು, ನಿನ್ ಮನ್ಸ್ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಯಾರು ಬರ್ಲಿಲ್ಲ. ಪ್ರಸಾದ್ ಏನು ಸರಿ ಹೋಗುತ್ತೆ. ಗುಡ್ ನೈಟ್. ಇನ್ನೊಂದ್ಸಲ ಕಣ್ ಮುಚ್ಕೊಂಡು ನೋಡ್ತೀನಿ, ಯಾರು ಮನ್ಸಿಗೆ ಬರ್ತಾರೋ ಅವರಿಗೆ ಈ ಪ್ರಸಾದ ಕೊಡ್ತೀನಿ. ಇದನ್ನೇ ನಂಬೋದಿಕ್ಕಾಗಲ್ಲ ಅಂತ ಹೇಳಿದ್ದು, ಖಂಡಿತವಾಗ್ಲೂ ಯಾರಾದ್ರೂ ಬಂದಿರ್ತಾರೆ. ಯಾರಿರ್ಬೋದು? ಅನುಷ್ಕಾ. ಇಲ್ಲ, ಅವ್ರು ಬಂದಿದ್ರೆ ಹೇಳ್ದೆ ಯಾಕೆ ಮುಚ್ಚಿಡ್ತಿದ್ರು? ಮತ್ತಿನ್ಯಾರು ಬಂದಿರ್ಬೋದು? ಪಾರ್ವತಿ ಅವರು. ಅದಂಗ ಹೇಳ್ತೀಯಾ? ಹೇಗೆ ಅಂದ್ರೆ, ಪಾರ್ವತಿಯವರು ಈ ಮನೆಯಲ್ಲಿರೋ ಎಲ್ಲಾರ ಮನಸ್ಸಲ್ಲೂ ಜಾಗ ಪಡ್ಕೊಂಡಿದ್ದಾರೆ, ಅದ್ರಲ್ಲೂ ಭಾವನ್ ಮನಸ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಅದಕ್ಕೆ. ಇನ್ನೊಂದು ವಿಷಯ ಗೊತ್ತಾ? ನಂಗೆ ಗೊತ್ತಿತ್ತು. ಹಾಗಾದ್ರೆ ಗೊತ್ತಿದ್ದು ನನ್ನ ಹತ್ರ ನಾಟಕ ಮಾಡ್ದ್ಯಾ? ನೂರ್ ಜನ್ಮ ಕಳೆದ್ರು ನನ್ ಮನ್ಸಲ್ಲಿ ನಿನ್ನನ್ ಬಿಟ್ರೆ ಬೇರೆ ಯಾರು ಬರಲ್ಲ ಪ್ರೀತು. ಓಯ್,
ನೀನು ಮನೆಗೆ ಬಂದ್ಮೇಲೆ ನಮ್ಮ ಮನೆ ಕಡೆ ಇನ್ನೂ ಜಾಸ್ತಿ ಆಯ್ತು ಗೊತ್ತಾ? ಓಹೋ, ಇದ್ಯಾಕೋ ಜಾಸ್ತಿ ಆಯ್ತು. ಮದ್ವೆ ಆದ ಹೊಸದ್ರಲ್ಲಿ ಎಲ್ಲ ಗಂಡಂದ್ರು ತಮ್ಮ ಹೆಂಡತಿನ ತುಂಬಾ ಹೊಗಳ್ತಾರಂತ ಕೇಳ್ಪಟ್ಟಿದ್ದೆ. ಅದು ನಿಜ ಆಯ್ತು. ಅರೆ ನಿಜ ಹೇಳ್ತಿರೋದು? ಪ್ರಾಮಿಸ್. ಪ್ರಸಾದ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಪ್ರಸಾದ ಅಲ್ವಾ, ಚೆನ್ನಾಗೇ ಇರುತ್ತೆ. ಆದ್ರೂ ನನಗ್ ನೆನ್ಸಿದ್ ನನ್ ದೇವ್ರಲ್ವಾ, ರುಚಿ ಇನ್ನೂ ಜಾಸ್ತಿನೇ ಇತ್ತು. ಇನ್ನೇನ್ ಬಂದ್ಬಿಡ್ತಾರೆ, ನೀವ್ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಮಗಳೇ, ಕುಡಿಯೋಕೆ ಮನ್ಸಿಲ್ಲ. ಕಾಫಿ ಕುಡಿಯೋದಿಕ್ಕೆ ಯಾಕೆ ಮನ್ಸ್ ಮಾಡ್ಬೇಕಪ್ಪ? ನನ್ನ ಅಪ್ಪ ಅಂತ ಕರೆದ್ಯಮ್ಮ. ನೀವ್ ನನ್ನ ಬಾಯಿ ತುಂಬ ಮಗಳೇ ಅಂತ ಕರೆದ್ಮೇಲೆ ನಾನ್ ನಿಮ್ಮನ್ನ ಅಪ್ಪ ಅಂತಾನೆ ಕರಿಬೇಕು ತಾನೆ? ಹನುಮಂತು ಏನ್ ಸಂಸ್ಕಾರ ಕಲಿಸಿದಾನೆ. ನಿನ್ನ ನೋಡ್ತಾ ಇದ್ರೆ ನನ್ ಮಗಳೇ ಏನೋ ಭಾವನೆ ಬರ್ತಾ ಇದೆ. ಹಾಗೆ ಅನ್ಕೊಳ್ಳಿ. ಆಯ್ತು ಮಗಳೇ, ಬದುಕು ನಡೆಸೋದೆ ಕಷ್ಟವಾಗ್ಬಿಟ್ಟಿದೆ ಕಣಮ್ಮ. ಯಾಕೋ ಹಂಗಂತೀಯ ಮುರಳಿ? ನಮ್ಮ ಅಖಿಲಮ್ಮನವ್ರು ಇರೋವರೆಗೂ ಅವ್ರ ಜೊತೆಯಲ್ಲಿ ಇರೋರ್ನ ಕಷ್ಟಪಡೋದಕ್ ಬಿಡ್ತಾರ? ಖಂಡಿತ ಬಿಡೋದಿಲ್ಲ. ಎಲ್ರು ಪಾಲ್ಗು ಅವ್ರೊಂದೇ ತರ ಇರೋದಿಲ್ಲ ಕಣ. ಏನ್ ಹೇಳ್ತಿದ್ಯೋ ಮುರಳಿ, ಅವರು ನಮ್ಮ ಪಾಲಿದ ದೇವ್ರು, ನಮ್ ಕಷ್ಟ ಅಂತ ಬಂದಾಗ ಅವ್ರು ಕಾಪಾಡಲ್ವಾ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಹನುಮಂತು. ನಿನ್ನ ಹಾಗೆ ನಾನು ಕೂಡ ಇಷ್ಟು ದಿವಸ ಅವ್ರನ್ನ ದೇವ್ರು ಅಂತಾನೆ ಪೂಜಿಸ್ತಾ ಇದ್ದೆ. ಸಾಕಾಗಲ್ಲ, ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಬೇಕಲ್ಲ. ಒಂದೇ ಒಂದು ದಿವಸ ತಡ ಆದ್ರೂ ಬಾಯಿಗೆ ಬಂದಾಗೆ ಅನ್ನಿಸ್ಕೋಬೇಕು. ಈಗಿನ ಸಂದರ್ಭದಲ್ಲಿ ದುಡ್ಡು ಎಲ್ಲಿ ಹೊಟ್ಟುತ್ತೇಳು? ಮಗಳನ್ನ ಕೇಳಿ ಅಳಿಯಂದ್ರು ತುಂಬಾ ಚೆನ್ನಾಗಿದಾರಲ್ಲ, ಅನುಕೂಲವಾಗಿದಾರಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಆದ್ರೆ ಮದುವೆ ಮಾಡಿಕೊಟ್ಟಿರೋ ಮಗಳನ್ನ ಸ್ವಾಭಿಮಾನ ಬಿಟ್ಟು ನನಗೆ ದುಡ್ಡು ಬೇಕು ಕೊಡಮ್ಮ ಅಂತ ಹೇಗ್ ಕೇಳಿ ಹನುಮಂತು? ತಗೊಳ್ಳೋ, ನನ್ನ ಮಗಳು ಅನ್ನಪೂರ್ಣೆ ಇದ್ದಂಗೆ ಬೇಡ ಅನ್ಬಾರ್ದು, ಇಸ್ಕೋ. ಎಲ್ರಿಗೂ ನಿನ್ನಂತ ಮಗಳೇ ಸಿಗ್ಲಿ ಅಮ್ಮ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಛೇ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಏನ್ ಮಾಡ್ಬೋದು, ಇನ್ಯಾವ ದಾರಿ ಇದೆ ನನ್ಗೆ? ಕರೆಕ್ಟ್, ಇದೇ ಸರಿಯಾದ ದಾರಿ, ಹಾಗೆ ಮಾಡ್ತೀನಿ. ಈಗ ಗೊತ್ತಾಯ್ತು ನಾನು ಪೂಜಿಸ್ತಾ ಇದ್ದಿದ್ದು ದೇವ್ರಿಗೆಲ್ಲ ಕಲ್ಲಿಗೆ ಅಂತ. ಪಾರ್ವತಿ, ಏನೇ ಯೋಚನೆ ಮಾಡ್ತಿದೀಯಾ? ಬಾ ಊಟ ಮಾಡೋಣ. ನನಗೆ ಹಸಿವಿಲ್ಲ ಅಪ್ಪ, ಬೇಡ. ಹಸಿವಾದಾಗಲೇ ಊಟ ಮಾಡಬೇಕು ಅಂತೇನಿಲ್ಲ, ಟೈಮ್ಗೆ ಹೊಟ್ಟೆಗೆ ಏನಾದರೂ ಒಂಚೂರು ಹಾಕ್ಕೋಬೇಕು. ಎದ್ದು ಬಾ.
ಅಪ್ಪ. ಏನಮ್ಮ? ಅದು ಅಂತವ್ರಿಗೆ ಅರಸನ್ ಕೋಟೆಯಿಂದ ತೊಂದರೆ ಆಗ್ತಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಪ್ಪ. ಮಗಳೇ, ಇದೆಲ್ಲ ದೊಡ್ಡ ದೊಡ್ಡವ್ರ ವ್ಯವಹಾರ, ನಮ್ಮಂತ ಚಿಕ್ಕವ್ರು ಏನು ಗೊತ್ತಾಗುತ್ತೆ ಹೇಳು? ಅಖಿಲಮ್ಮನವ್ರಿಗಿಂತ ನಾವು ಬುದ್ಧು ಅಂತರ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿ ಹೋಗಿ ನೀನು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲ, ಎದ್ಬಾ ಊಟ ಮಾಡೋಣ. ನಿನ್ನೆ ರಾತ್ರಿ ಯಾರ ಜೊತೆನೋ ಯಾವುದೋ ಕೆಲ್ಸದ ವಿಚಾರವಾಗಿ ಫೋನಲ್ಲಿ ಮಾತಾಡ್ತಾ ಇದ್ರು, ಆದ್ರೆ ನನ್ಗೆ ಯಾಕೋ ಅದು ಸರಿ ಕಾಣಿಸ್ಲಿಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ಲು? ಗೊತ್ತಿಲ್ಲ ಭಾವ, ಆದ್ರೆ ಮುಂದೆ ಅದರಿಂದ ಏನೋ ತೊಂದರೆ ಆಗುತ್ತೆ ಅನಿಸ್ತಿದೆ. ಡೋಂಟ್ ವರಿ ಜನ್ನಿ, ಅನುಷ್ಕಾ ಯಾವುದೋ ಆಫೀಸ್ ವಿಚಾರವಾಗಿ ಮಾತಾಡಿರ್ತಾಳೆ, ಅವಳು ಬುದ್ಧಿವಂತೆ, ಆ ತರ ದುಡುಕಿ ಯಾವ ನಿರ್ಧಾರವನ್ನು ತೊಳಲ್ಲ. ಏನಾದ್ರೂ ಇದ್ರೆ ನನ್ನ ಗಮನಕ್ಕೆ ಬಂದೇ ಬರುತ್ತೆ. ನಥಿಂಗ್ ಟು ವರಿ. ಸರಿ ಭಾವ. ಅವನನ್ನ ಅಮ್ಮ ಅವರು ಕಂಪನಿಯಿಂದ ಕೆಲಸದಿಂದ ತೆಗೆದುಬಿಟ್ರಂತೆ. ಆಗಾದ್ದಿಂದ ಅವನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾನಂತೆ. ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಡ್ತಿದ್ದಾನಂತೆ. ನಾನು ಆಸ್ಪತ್ರೆಗೆ ಹೋಗಿ ಏನಾಗಿದೆಯೋ ನೋಡ್ಕೊಂಬರ್ತೀನಿ. ಹಾಗಿದ್ರೆ ಓದ್ತೀನಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರ್ಷಗಳು 1942 ಸಲ್ಲುವ ಶ್ರೀ ಶಾರ್ವರಿ ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ದಿನಾಂಕ 7/10/2020 ಶನಿವಾರ ಪ್ರಥಮ ಶಾಸ್ತ್ರ ದೇವತಾ ಕಾರ್ಯ ಹಾಗೂ ದಿನಾಂಕ 8/10/2020 ಭಾನುವಾರ ಈ ಶುಭ ದಿನ ಬೆಳಿಗ್ಗೆ 9:50-10:20 ಸಲ್ಲುವ ಶುಭ ಮೇಷ ಲಗ್ನ. ಪಾರ್ವತಿ ಅವರೇ, ಪಾರ್ವತಿ ಅವರೇ. ಯಾರು? ಓ, ನೀವಾ? ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಪಾರ್ವತಿ ಅವರಿಲ್ವಾ? ಅವಳಿಲ್ಲ. ಎಲ್ಲೋಗಿದ್ದಾರೆ? ಅವಳು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದಾಳೆ. ಏನ್ ವಿಷಯ? ಏನಿಲ್ಲ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ಸರಿ. ಆ ಮನೆಗೆ ಹೋಗಿ ಪಾರ್ವತಿ ಅವ್ರನ್ನ ಮಾತಾಡ್ಸಕ್ಕಾಗತ್ತಾ? ಚಾನ್ಸೇ ಇಲ್ಲ. ಛೇ, ಏನ್ ಮಾಡೋದು? ಈ ವಿಷಯ ನನ್ನಲ್ಲೇ ಉಳಿದು ಬಿಡ್ತಲ್ಲ. ಪಾರ್ವತಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯ ನೀನು? ಯಾಕಮ್ಮ, ಯಾಕೆ ಈ ರೀತಿ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿದ್ದೀರಾ? ಅದರಿಂದ ನಿಮಗೆ ಸಿಗೋದಾದ್ರೂ ಏನು? ಪಾರ್ವತಿ, ಅಮ್ಮ ನೀನ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದಾರೆ ಅನ್ನೋ ಮಾತ್ರಕ್ಕೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ಏನ್ ಹೇಳ್ತಾ ಇದೆ ಪಾರ್ವತಿ? ಯಾವ್ದೋ ವ್ಯಕ್ತಿ ಸಾವ್ಗೆ ಮಾಮ್ ಹೇಗ್ ಕಾರಣ ಆಗ್ತಾರೆ? ಅಲ್ಲ, ಮಾಮ್ ಏನ್ ಮಾಡಿದ್ದಾರೆ ಅಂತ? ತಪ್ಪು ಮಾಡಿದ್ದಾರೆ. ಒಂದು ಅಮಾಯಕ ಜೀವ ಜೊತೆ ಆಟ ಆಡಿ ದೊಡ್ಡ ತಪ್ಪು ಮಾಡಿದ್ದಾರೆ.
ಮಧ್ಯೆ ಹೋರಾಡ್ತಿದ್ದಾರೆ ಗೊತ್ತಾ? ಓಹೋ, ಇದು ನಮ್ ಗುರೂಜಿ ಕೆಲ್ಸ. ಗೊತ್ತಿಲ್ಲದೆ ಇದನ್ನ ಅಖಿಲಕ್ಕ ಮಾಡಿರೋ ತಪ್ಪು ಅಂತ ಅನ್ಕೊಂಡು ಇಷ್ಟೆಲ್ಲ ಭರತನಾಟ್ಯ ಮಾಡ್ತಿದ್ದಾಳೆ. ಮಾಡೆ ಮಾಡೆ, ನಿನಗ್ ಭರತನಾಟ್ಯ ಮಾಡೋಕೆ ಇನ್ ಸ್ವಲ್ಪ ಹೊತ್ತೇ ಟೈಮು. ಪಾರ್ವತಿ ಹಾಗೆ ಮಾತಾಡಿದ್ಲು ಅಂತ ನೀವು ದೇವ್ರನ್ನ ಬೇಡ್ಕೊಳ್ತಾ ಅಲ್ಲಿ ಠಿಕಾಣಿ ಹೂಡೋ ತರ ಕಾಣ್ತಿದೆ. ಅಯ್ಯೋ, ನೀವಿಲ್ಲಿಗೆ ಯಾವಾಗ ಬರ್ತಿರೋ, ಯಾವಾಗ ಹೋಗ್ತಿರೋ, ಏನ್ ಮಾಡ್ತಿರೋ ಒಂದು ಗೊತ್ತಾಗಲ್ಲ ಗುರುಜಿ. ನಿಮ್ ನಡೆನೆ ಒಂಥರ ನಿಗೂಢ. ಈ ಅನುಷ್ಕಾ ಯಾವತ್ತು ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ. ನೀವ್ ಹೇಳ್ತಿರೋದ್ ನಿಜ ಗುರುಜಿ. ನಿಮಗಿಷ್ಟು ಹತ್ರ ಇರೋ ನನಗೇ ನೀವ್ ಅರ್ಥ ಆಗಿಲ್ಲ. ಇನ್ ಬೇರೆಯವ್ರಿಗೆಲ್ಲ ಯಾವಾಗ ಅರ್ಥ ಆಗ್ತಿರೋ ಏನೋ. ಪಾರ್ವತಿಯವ್ರಿಗೆ ಗೊತ್ತಾದಾಗ ಅದಕ್ಕೆ ಅತ್ತೆನೆ ಕಾರಣ ಅನ್ಕೊಂಡು ಅವರಿಗೆ ಎಚ್ಚರವಾಗಿರೋ ತರ ಹೇಳಿದ್ರು. ಕೆಲ್ಸ ಮಾಡೋ ಆ ವ್ಯಕ್ತಿ ಏನಾದ್ರೂ ತನ್ನ ಪ್ರಾಣನ ಕಳ್ಕೊಂಡಿದ್ರೆ ಅದಕ್ಕೆ ಹೊಣೆ ಆಗ್ತಿದ್ದು ಯಾರು ಭಾವ? ಅತ್ತೆನೆ ತಾನೆ ತಾನೆ. ಈ ವಿಚಾರದಲ್ಲಿ ಪಾರ್ವತಿಯವರು ಅತ್ತೆನ ಎಚ್ಚರಿಸೋದಿಕ್ ಬಂದಿದ್ರೆ ಹೊರತು ಅವ್ರ ವಿರುದ್ಧವಾಗಿ ಮಾತಾಡೋದಿಕ್ಕಲ್ಲ. ಪಾರ್ವತಿಯವ್ರಿಗೆ ಅತ್ತೆ ಬಗ್ಗೆ ಎಷ್ಟು ಗೌರವ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನೀವೇ ದುಡುಕ್ಬಿಟ್ರಿ ಭಾವ. ನಿಮ್ ಕಡೆ ಕೈ ಮಾಡಿ ಹಾಗಂದ್ಲಲ್ಲ ಅತ್ತೆ, ನಂಗ್ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ವಯಸ್ಸಾಗಿರೋ ಕೆಲವೊಬ್ಬರನ್ನ ತೆಗೆದು ಬರೀ ಯೂತ್ಸ್ನ ಇಟ್ಕೊಂಡ್ರೆ ಕಂಪನಿ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಅದರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅತ್ತೆ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀವು ನಂಬಿಕೆಯಿಂದ ಕೊಟ್ಟಿರೋ ಈ ಪೋಸ್ಟ್ ನಂಗೆ ಬೇಡ ಅತ್ತೆ. ನಾನು ಹಿಂದೆ ಸರಿತಾ ಇದ್ದೀನಿ. ಪ್ಲೀಸ್ ಈ ಫೈಲ್ ತಗೊಳ್ಳಿ ಅತ್ತೆ. ಅದನ್ನ ಸಮರ್ಥವಾಗಿ ಉಪಯೋಗಿಸ್ಕೋಬೇಕು, ಆಗ್ಲೇ ಅದಕ್ಕೊಂದು ಅರ್ಥ ಇರೋದು. ಅನುಷ್ಕಾ, ನಿನಗೆ ಸಿಕ್ಕಿರೋ ಈ ಅವಕಾಶದಿಂದ ನೀನು ಹಿಂದೆ ಸರಿಯಲ್ಲ ಅಂದ್ಕೊಂಡಿದ್ದೀನಿ. ಮುಂದೆ ಇಂಥ ಸಂದರ್ಭ ಬಂದಾಗ ಹಿರಿಯರನ್ನ ಕೇಳು. ನಾವು ಇದೇ ದಾರಿಯಲ್ಲಿ ನಡೆದು ಬಂದಿದ್ದೀವಿ. ನೀನು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಲ್ಲ, ನಿನಗ ಆ ತರ ಬುದ್ಧಿ ಇಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ಉಳಿಸ್ಕೊ. ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡದೆ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ, ಥ್ಯಾಂಕ್ಸ್ ಅತ್ತೆ. ನಾವು ನಡಿಬೇಕಾಗಿರೋ ದಾರಿ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ರಿ. ಇನ್ಮೇಲೆ ನೀವು ಹಾಕಿದ ಗೆರೆನ ನಾನು ದಾಟಲ್ಲ. ಗುಡ್, ಸರಿ ಅತ್ತೆ, ನಾನು ಬರ್ತೀನಿ. ಆಯ್ತಮ್ಮ. ನಾನು ಆಡಿದ ನಾಟಕ ಸಖತ್ತಾಗೆ ವರ್ಕೌಟ್ ಆಗಿದೆ. ಇದು ಬರೀ ಟ್ರಯಲ್ ಅತ್ತೆ, ಪಿಕ್ಚರ್ ಇನ್ನು ಬಾಕಿ ಇದೆ. ಪಾರ್ವತಿ ವಿಚಾರದಲ್ಲಿ ಹಿಂದೂ ಮುಂದೆ ನೋಡ್ತಿದ್ದ ಹುಡುಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಿಚಾರಗಳು ಎಲ್ಲಿಂದ ಬರುತ್ತೆ ಅನ್ನೋ ತಿಳುವಳಿಕೆ ಇಲ್ಲದೆ ಎಲ್ಲರ ಮುಂದೆ ಪಾರ್ವತಿಗೆ ಬೈದೆ.
ಇವಾಗ ಏನ್ ಮಾಡ್ಲಿ? ಪಾರ್ವತಿಗೆ ಹೋಗಿ ಸಾರಿ ಕೇಳ, ಎಷ್ಟು ಸತಿ ಅಂತ ಸಾರಿ ಕೇಳಲಿ? ಇದಕ್ಕೆ ನನಗೆ ನಾನೇ ಶಿಕ್ಷೆ ಕಟ್ಕೋಬೇಕು. ಐ ಆಮ್ ಸಾರಿ ಪಾರ್ವತಿ, ಐ ಆಮ್ ರಿಯಲಿ ಸಾರಿ. ಸ್ನೇಹಿತರಿಗಾದ ಗತಿ ಮುಂದೊಂದಿನ ಬೇರೊಬ್ರಿಗಾಗಲ್ಲ ಅಂತ ಏನಪ್ಪ ಗ್ಯಾರಂಟಿ? ಅದಕ್ಕೆ ನೀವ್ ಮಾಡಿದ ತಪ್ಪು ಇನ್ಮೇಲೆ ಈ ರೀತಿ ಮಾಡಬೇಡಿ ಅಂತ ಹೇಳೋದಿಕ್ ಹೋಗಿದ್ನೆ ಹೊರತು ಅವ್ರ ವಿರುದ್ಧವಾಗಿ ಮಾತಾಡದಕ್ಕಲ್ಲಪ್ಪ. ಅಖಿಲಮ್ನವರು ಈ ರೀತಿ ತಪ್ಪು ನಿರ್ಧಾರಗಳನ್ನ ತಗೋತಾರೆ ಅಂತ ನನ್ ಮನ್ಸಿಗೆ ಅನಿಸ್ತಾ ಇಲ್ಲ. ನಿನಗ ಅನಿಸ್ದೇ ಇರ್ಬೋದು, ಆದ್ರೆ ಈಗ ತಪ್ಪಾಗಿದೆ. ಯಾವ ಉದ್ದೇಶ ಇಟ್ಕೊಂಡು ಅಮ್ಮ ಈ ರೀತಿ ಮಾಡಿದ್ರು ಅಥವಾ ಬೇರೆ ಯಾರು ಮಾಡಿದ್ರೋ ನನಗ್ ಗೊತ್ತಿಲ್ಲ. ಆದ್ರೆ ಅಮ್ಮನ್ನೇ ನಂಬ್ಕೊಂಡು ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಿರೋರ್ಗೆ ಈ ರೀತಿಯ ಬೆಳವಣಿಗೆ ಅವ್ರ ನೆಮ್ಮದಿ ಕಿತ್ಕೊಳ್ಳೋದಂತೂ ನಿಜ. ಇದ್ ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಅಪ್ಪ. ನಿನ್ನ ಮನಸ್ಸಿಗೆ ಸರಿ ಅನ್ನಿಸ್ತಿದ್ಯಾ ಪಾರ್ವತಿ? ನಾನ್ ಮಾತಾಡಿದ್ದು ನನಗ್ ತಪ್ಪು ಅಂತ ಅನ್ನಿಸ್ತಿಲ್ಲ ಅಮ್ಮ. ಏನ್ ಮಾಡ್ತೀರಾ? ಆಪ್ಷನ್ ನಂಬರ್ ಟು. ಪಾರ್ವತಿ ಪಾರ್ವತಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊತೀರಾ. ಆಗ್ಲೂ ಅವಳು ಮನ್ಸ್ ಕರಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ತೀರಾ? ಆಪ್ಷನ್ ನಂಬರ್ ತ್ರೀಗ್ ಹೋಗ್ತೀರಾ. ಪಾರ್ವತಿ, ಈ ಮನೇಲಿ ನಿನಗ್ ತುಂಬಾ ಬೆಲೆ ಇದೆ. ನಮ್ದಿಲ್ಲಿ ಏನೂ ನಡೆಯಲ್ಲ ಅಂತ ನನಗ್ ಗೊತ್ತಾಯ್ತು. ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈಗ ಇದಕ್ಕೆ ನೀನೇನ್ ಶಿಕ್ಷೆ ಕೊಟ್ಟರು ನಾನು ತಗೋತೀನಿ, ಆದ್ರೆ ಕ್ಷಮಿಸಕ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ, ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಿ. ಹೇಳು ಪಾರ್ವತಿ. ಅಮ್ಮ, ನನ್ಗೆ ಈ ವ್ಯವಹಾರದ ಬಗ್ಗೆ ಎಲ್ಲ ಜ್ಞಾನ ಇಲ್ಲ, ಆದ್ರೆ ನನಗ್ ತಿಳಿದಿದ್ದನ್ನ ಹೇಳ್ತೀನಿ. ಜನಕ್ಕೆ ಯಾವಾಗ ಏನ್ ಬೇಕೋ ಅದನ್ನ ಕೊಡ್ಬೇಕು. ಕೆಟ್ಟದಾದಾಗ ಒಳ್ಳೇದನ್ನ ಕೊಟ್ಟು ಜನರ ಬದುಕಿಗೆ ಆಸರೆ ಆಗ್ಬೇಕು. ಇದ್ರಿಂದ ಸಮಾಜಕ್ಕೂ ಒಳ್ಳೇದಾಗುತ್ತೆ, ಸಾಕಷ್ಟು ಜನಕ್ಕೆ ಕೆಲ್ಸನೂ ಸಿಗ್ದಾಗುತ್ತೆ. ನಿನ್ನ ಉದ್ದೇಶ ಒಳ್ಳೇದು ಅಂತ ಗೊತ್ತಾಗ್ತಿದೆ, ಅದ್ರ ಅರ್ಥ ಆಗ್ತಿಲ್ಲ. ಅಮ್ಮ, ಈಗ ಬಂದಿರೋ ಮಹಾಮಾರಿ ರೋಗ ಜನರ ಜೀವನಕ್ಕೆ ಮುಳ್ಳಾಗಿದೆ. ತಯಾರಿಸಿ ಜನರಿಗೆ ತಲುಪಿಸೋದ್ರಿಂದ ನಮ್ ಕಂಪನಿಯವ್ರಿಗೂ ಕೆಲಸ ಸಿಗುತ್ತೆ, ಹಾಗೆ ಬಹಳಷ್ಟು ಜೀವಗಳನ್ನ ಉಳಿಸ್ದಾಗುತ್ತೆ. ನನಗ್ ತಿಳಿದ ಮಟ್ಟಿಗೆ ಹೇಳಿದ್ದೀನಮ್ಮ, ನಿರ್ಧಾರ ನಿಮಗ್ ಬಿಟ್ಟಿದ್ದು. ನಿನ್ ಆಲೋಚನೆ ತುಂಬಾ ಚೆನ್ನಾಗಿದೆ ಪಾರ್ವತಿ. ನಾನಾಗ್ಲೇ ಹೇಳಿದೆ ನೀನು ನಂತರ ಯೋಚನೆ ಮಾಡ್ತೀಯ ಅಂತ, ಆದ್ರೆ ಕೆಲವು ವಿಚಾರಗಳಲ್ಲಿ ನೀನು ನನಗಿಂತ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡ್ತೀಯ ಪಾರ್ವತಿ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬೇಡಿ ಅಮ್ಮ, ಏನೋ ನನಗ್ ತಿಳಿದಿದ್ದನ್ನ ನಾನು ಹೇಳಿದೆ ಅಷ್ಟೆ. ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ನಿರ್ಧಾರ ತಗೋಬೇಕು ಅಂತ ನಿಮಗ್ ಮಾತ್ರನೇ ಅಮ್ಮ ಗೊತ್ತು. ಕಣಿ, ಅಮ್ಮ ಅವ್ರ ಏನಂದ್ರು ಅಂತ ಕೇಳೋ ಗಣಿ. ಏನು ಇಲ್ಲ ಅಂತ ಹೇಳೋ ಗಣಿ. ಏನು ಇಲ್ಲ ಅಂದ್ರೆ ಏನರ್ಥ? ಯಾಕೆ ಕರ್ಸಿದ್ರು ಅಂತ ಕೇಳೋ ಗಣಿ. ನಾನು ಹೋಗೋವಾಗ ನಿನ್ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ ಹೋಗು ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿದ್ರು ಅಂತ ಹೇಳೋ ಗಣಿ. ನಮ್ಮ ಅಹಮ್ಮನ ಬದಿಗಿಟ್ಟು ಅವರನ್ನ ಹೊಗಳ್ಬೇಕು. ನಮ್ಮ ಒಂದು ಬೈಗುಳ ಅವರ ಭವಿಷ್ಯವನ್ನ ಬದಲಾಯಿಸೋದಾದ್ರೆ ನಮ್ಮ ಒಂದು ಹೊಗಳಿಕೆ ಅವರ ಭವಿಷ್ಯವನ್ನ ರೂಪಿಸೋ ತರನೂ ಆಗ್ಬಹುದು ಅಲ್ವಾ? ಆಯ್ತು ಅಮ್ಮರೇ, ನೀವು ಹೇಳ್ದಂಗೆ ಮಾಡ್ತೀನಿ. ಸರಿ ಹನುಮಂತು.
ಅಪ್ಪ ನಾನು ಹೇಳಿರ್ಲಿಲ್ವಾ ಅಕ್ಕ ಏನು ತಪ್ಪು ಮಾಡಿರಲ್ಲ ಅಂತ. ಹೌದು ಕಣ, ನನ್ನ ಪಾರ್ವತಿ ಯಾವತ್ತೂ ತಪ್ಪು ಮಾಡಲ್ಲ. ಬೆಳೆಸಿದ ರೀತಿ ನನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡಿದೆ. ನಿನ್ನನ್ನು ಅಪ್ಪನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಪ್ಪ. ಎದ್ದಳು ಬೆಳಗ್ಗೆ 10 ಗಂಟೆಗೆ ಮಾತಾಡೋಣ. ಪ್ರೀತು ಎದ್ದಳು. ಏನಿಂದ ನಾನು ಹಬ್ಸಿದ್ರೆ ಒತ್ತು ಗೊತ್ತಿಲ್ಲ ಅಂತ ಕೇಳ್ಚೆ, ನೀನ್ ಮಾತ್ರ ಯಾಟಂದ್ರೆ ಹಬ್ಸ್ಬೋದಾ? ಸದಾ ಶಿವಂಗ್ ಅದೇ ಧ್ಯಾನ ಅನ್ನೋ ಹಾಗೆ ನಿನಗೆ ಯಾವಾಗ್ಲೂ ಅದ್ರದ್ದೇ ಚಿಂತೆ ಅಲ್ವಾ? ನಾನು ನಿನ್ನನ್ನ ಎದ್ದಳಿಸ್ತಿರೋದು ಒಂದ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ಕೆ. ಇಂಪಾರ್ಟೆಂಟ್ ವಿಷಯನ? ಪ್ರೀತು ಏಯ್ ಏನೇದು ಸರ್ಪ್ರೈಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕರ್ಕೊಂಡ್ ಬಂದಿದ್ಯಾ? ಆಣೆ ಪ್ರಮಾಣ ಮಾಡಿಸೋ ಪ್ಲಾನ್ ಇಲ್ಲ ತಾನೆ? ಆಣೆ ಪ್ರಮಾಣ ಮಾಡಿಸ್ಕೊಳ್ಳೋದಿಕ್ಕೆ ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಸುಮ್ನೆ ನಿಂತ್ಕೋ. ಈ ಮನೆಗೆ ಸೊಸೆಯಾಗಿ ಬರೋರೆ ತಾನೆ, ಎಷ್ಟೇ ಆದ್ರೂ ನೀವೇ ಈ ಮನೆಗೆ ಹಿರಿ ಸೊಸೆ. ವಾವ್, ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಜನನಿ, ಸಕ್ಕದಾ ಇದೆ. ಥ್ಯಾಂಕ್ ಯು. ಆದ್ರೆ ನಮ್ ಪಾರ್ವತಿಯವರು ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ನನಗೆ ಬರಲ್ಲ. ಯಾರಿಗೆ ಕಾಫಿ ಕೊಡೋದಕ್ಕೆ ಹೋಗ್ತಿದ್ಯಾ? ಪ್ರೀತುಗ? ಪ್ರೀತು ಇನ್ನು ಎದ್ದಿಲ್ಲ, ಭಾವನ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆದಿಗ ಆದ್ರೆ ನಾನೇ ಕೊಡ್ತೀನಿ, ಕೊಡು. ಉತ್ತರ ಕೊಡ್ಬೇಕು ಅಂದ್ರೆ ತಾಳ್ಮೆಯಿಂದ ಇರ್ಬೇಕು. ಅಪ್ಪ, ನಾನೇನ್ ಅಖಿಲಮ್ಮನ್ ಮನೆಗೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀನಾ? ಏನೋ ಮಾತಾಡದಿರುತ್ತೆ, ಅದಕ್ಕೆ ಬಾ ಅಂತ ಕರೆದಿದ್ದಾರೆ. ಅಷ್ಟಕ್ಕೆಲ್ಲ ನೀನ್ ಯಾಕೆ ಗಾಬರಿ ಮಾಡ್ಕೋತಿದ್ಯಾ? ಆರಾಮಾಗಿರು, ನಾ ಹೋಗ್ಬಿಟ್ಟು ಬರ್ತೀನಿ. ಹ್ಮ್, ಆದಿ. ಆದಿ. ಹಾ ಅನುಷ್ಕಾ. ಕಾಫಿ ತಂದಿದ್ದೀನ ಆದಿ, ಅಲ್ಲೇ ಇಡು, ನಾ ತಗೋತೀನಿ. ಸರಿ ಆದಿ. ಲೆಕ್ಕಕ್ಕೆ ಬರಲ್ಲ ಅಲ್ವಾ, ನಿನ್ನೆ ನಡೆದ ಘಟನೆಯಿಂದ ನೀವಿನ್ನೂ ಹೊರಗ್ ಬಂದಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಜನನಿ ಅವ್ರೆ, ನಾನ್ ಅದನ್ ಯಾವಾಗ್ಲೋ ಮರ್ತ್ಬಿಟ್ಟೆ. ಆದ್ರೆ ಕೆಲವೊಂದ್ಸಲ ನಾವ್ ಯಾರನ್ ತುಂಬಾ ನಂಬಿರ್ತೀವೋ ಅವರಿಂದಾನೆ ಬೇಜಾರಾದಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ. ಅರಸನಕೋಟೆ ಅಕ್ಕ
ಅಖಿಲಾಂಡೇಶ್ವರಿ ಅವ್ರು ಮಾಡಿರೋದು ತಪ್ಪು ತಪ್ಪು ತಪ್ಪು. ಒಂದ್ ತಪ್ಪ ಮಾಡಿದ್ರೆ ಅವನ್ ಮಾಡಿದ 99 ಸರಿಗಳೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ವಾ? ನಿನ್ನೆ ನಡೆದ ಘಟನೆಯಿಂದ ನೀವಿನ್ನೂ ಹೊರಗ್ ಬಂದಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಜನನಿಯವ್ರೆ, ನಾನು ಅದನ್ನ ಯಾವಾಗ್ಲೂ ಮರ್ತ್ಬಿಟ್ಟೆ. ಆದ್ರೆ ಕೆಲವೊಂದ್ಸಲ ನಾವ್ ಯಾರನ್ನ ತುಂಬಾ ನಂಬಿರ್ತೀವೋ ಅವರಿಂದಾನೆ ಬೇಜಾರಾದಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಿಜವಾಗ್ಲೂ ಇವರು ಆದಿತ್ಯ ಭಾವನ್ ಬಗ್ಗೆನೆ ಹೇಳ್ತಾ ಇರೋದು. ನಾನ್ ಕೇಳಿದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ ಪಾರ್ವತಿಯವ್ರೆ? ಏನ್ ಜನನಿಯವ್ರೆ? ಹರೀಶು ಆದಿತ್ಯ ಮೆಸೇಜ್ ಕಳ್ಸಿದಾನ? ಹೌದು. ಅದೇನು ಅಂತ ನೋಡೋ ಅಷ್ಟರಲ್ಲಿ ಆದಿ ಬಂದ್ಬಿಟ್ಟ. ಹೇಗಾದ್ರೂ ಮಾಡಿ ಆದಿ ಕಣ್ ತಪ್ಸಿ ಆದಷ್ಟು ಬೇಗ ಫೋನ್ ತಗೊಂಡ್ ಬಂದ್ರೆ ಆ ಮೆಸೇಜ್ ಏನು ಅಂತ ಗೊತ್ತಾಗತ್ತೆ. ಎಲ್ಲ ಶಾಕಿಂಗ್ ಸ್ಟಾರ್ ಹರೀಶು, ಆವಾಗವಾಗ ಬ್ರೇಕಿಂಗ್ ನ್ಯೂಸ್ನೂ ಕೊಡ್ತೀಯಲ್ಲೋ. ನೀವೇನ್ ಯೋಚನೆ ಮಾಡ್ಬೇಡಿ ಗುರುಜಿ, ಹಿಂಗೋಗಿ ಹಂಗ್ ಫೋನ್ ತಗೊಂಬಂದ್ಬಿಡ್ತೀನಿ. ನೋಡಿ, ಹರೀಶ್ಗೆ ಈಗಾಗ್ಲೇ ಕಣ್ಣಿನ ವಿಷಯ ಗೊತ್ತಿದೆ. ಇದಕ್ ಮುಂಚೆನೂ ಆದಿಗೆ ಹೇಳಕ್ ಪ್ರಯತ್ನ ಮಾಡಿದಾನೆ. ಒಂದ್ ವೇಳೆ ಅದೇ ವಿಷಯವಾಗಿ ಆದಿಗ್ ಮೆಸೇಜ್ ಮಾಡಿ ಆದಿ ಏನಾದ್ರು ಆ ಮೆಸೇಜ್ ನೋಡ್ಬಿಟ್ರೆ ನಮ್ ಕತೆ ಮುಗೀತು. ನಿಮ್ಗೆ ಡಾರ್ಕ್ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ, ನನಗೆ ಚೆನ್ನಾಗ್ ಗೊತ್ತು. ಒಂದ್ಸಲ ನೀವು ನನ್ನ ರೂಮಿಗೆ ಚಾಕ್ಲೇಟ್ ಕದಿಯಕ್ ಬಂದು ಸಿಕ್ಕಾಕೊಂಡಿದ್ರಲ್ಲ, ಆ ವಿಷಯ ನನಗೆ ಇನ್ನು ತುಂಬಾ ಚೆನ್ನಾಗ್ ನೆನಪಿದೆ. ಆ ವಿಷಯ ನನಗೂ ಇನ್ನು ಚೆನ್ನಾಗ್ ನೆನಪಿದೆ. ದಿಢೀರ್ ಅಂತ ಚಾಕ್ಲೇಟ್ ತಿನ್ಬೇಕು ಅಂತ ಅನಿಸ್ತಪ್ಪ, ಅದಕ್ಕೆ ಬಂದೆ. ಎಲ್ಲಿ ನನ್ಗ ಚಾಕ್ಲೇಟ್ ಕೊಡು. ಚಿಕ್ಕಮ್ಮ ಇವಾಗ ಚಾಕ್ಲೇಟ್ ಇಲ್ಲ, ನನ್ ಶಾಪಿಂಗ್ ಹೋದಾಗ ತಂದ್ಕೊಡ್ತು. ನನ್ಗ ಅದೆಲ್ಲ ಗೊತ್ತಿಲ್ಲ, ನನ್ಗೀಗ ಚಾಕ್ಲೇಟ್ ಬೇಕೇ ಬೇಕು. ಆ ಚಾಕ್ಲೇಟ್ ಎಷ್ಟಿಷ್ಟ ಅಂತ ನಿನ್ಗೆ ಗೊತ್ತಲ್ವಾ? ಗೊತ್ತು ಚಿಕ್ಕಮ್ಮ, ಆದ್ರೆ ನಾನ್ ಚಾಕ್ಲೇಟ್ ತಿನ್ನೋ ಅಭ್ಯಾಸನ ಬಿಟ್ಬಿಡಿದೀನಿ ಅಂತ ನಿಮ್ಗೂ ಗೊತ್ತಲ್ವಾ? ಈಗ ನಾನೇನ್ ಮಾಡ್ಲಿ? ನಾನು ನೆಕ್ಸ್ಟ್ ಶಾಪಿಂಗ್ ಹೋದಾಗ ನಿಮ್ಗೆ ತಂದ್ಕೊಡ್ತೀನಿ. ಪ್ರಾಮಿಸ್. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಅದಕ್ಕೆ ಅವನ ಮೇಲಿನ ಕೋಪದಲ್ಲಿ ಹಾಕಿರ್ಚಿದೆ. ಅದ್ ಸರಿ, ಏನ್ ಜನನಿ ನನ್ನ ನೋಡ್ಕೊಂಡ್ ಬಂದಿದ್ಯಾ? ಏನ್ ವಿಷಯ? ಅದು ಅತ್ತೆ ಕರೀತಾ ಇದ್ದಾರೆ. ಅತ್ತೆನಾ? ಯಾಕೆ? ಗೊತ್ತಿಲ್ಲ, ಎಲ್ರು ಬರೋದಿಕ್ಕೆ ಹೇಳ್ತಿದ್ದಾರೆ. ಸರಿ, ಬಂದೆ ನಡಿ. ಸರಿ. ಏನ್ ವಿಷಯ ಇರ್ಬೋದು? ಮೆಸೇಜ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಅಕ್ಕ ಪಾರ್ವತಿಗೆ ಕ್ಲಾಸ್ ತಗೋತಾರೆ, ಅದು ನೋಡಿ ಸ್ವಲ್ಪ ಮಜಾ ತಗೊಳ್ಳಿ. ಈಗಿರೋ ಸನ್ನಿವೇಶದಲ್ಲಿ ಒಂದು ಮಹತ್ವದ ನಿರ್ಧಾರನ ತಗೋಬೇಕಾಗಿದೆ. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಗುರುಜಿ, ಇವಳಿ ಮನೇಲಿ ಇವತ್ತೇ ಲಾಸ್ಟ್ ಅನ್ಸುತ್ತೆ. ನೀವ್ ನಮ್ಮ ಅಭಿಪ್ರಾಯ ಕೇಳೋ ಅವಶ್ಯಕತೆನೆ ಇಲ್ಲ ಅತ್ತೆ. ನೀವ್ ಏನೇ ನಿರ್ಧಾರ ತಗೊಂಡ್ರು ಅದನ್ನ ಒಪ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ವಾ ವಾ ವಾ, ಲಕ್ಷಕ್ಕೊಂದ್ ಮಾತು ಅಂತಾರಲ್ಲ ಅಂತ ಮಾತು ಹೇಳ್ದೆ ಅನುಷ್ಕಾ. ಕೆಲವು ಸಲ ನಾವು ತಗೊಳ್ಳೋ ನಿರ್ಧಾರಗಳು ಸರಿ ಅಂತ ನಮ್ಗ ಆ ಕ್ಷಣಕ್ ಅನ್ಸುತ್ತೆ, ಆದ್ರೆ ಸ್ವಲ್ಪ ಯೋಚನೆ ಮಾಡಿದಾಗ ಇದು ತಪ್ಪು ಸರಿ ಅಲ್ಲ ಅನ್ನೋದು ಅರಿವಿಗೆ ಬರುತ್ತೆ. ಅದಕ್ಕೆ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳುವಾಗ ನಮ್ಮ ಅನುಭವ, ಅಧಿಕಾರದ ಅಹಮ್ಮನ್ನ ಬದಿಗಿಟ್ಟು ಎಲ್ಲರ ಅಭಿಪ್ರಾಯನ ಗಣನೆಗೆ ತಗೋಬೇಕಾದ್ದು ತುಂಬಾ ಮುಖ್ಯ ಆಗುತ್ತೆ. ನೀನ್ಯಾಕಪ್ಪ ನಾನಿದ್ದೀನಲ್ಲ ಕೆಲಸದವಳು, ನಾನಿದ್ದೀನಲ್ಲ ನಿಮ್ ಚಿಕ್ಕಮ್ಮ, ನಾನೋಗಿ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ಆದಿತ್ಯ, ನೀನು ಇಲ್ಲೇ ಅಕ್ಕನ ಜೊತೆ ಕುತ್ಕೊಂಡು ಮಾತಾಡ್ತಿರೋ, ಅವಾಗ ಇನ್ನು ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಾನು ಬೆಳಗ್ಗೆಯಿಂದ ವಾಕ್ ಬೇರೆ ಮಾಡಿಲ್ಲ, ವಾಕಿಂಗು ಆಗುತ್ತೆ, ನಾನೋಗಿ ತಗೊಂಡ್ ಬರ್ತೀನಿ ಕಣಪ್ಪ. ಒಂದು ಫೋನ್ ತರಕ್ಕೆ ಇಷ್ಟೊಂದು ಪೀಠಿಕೆನಾ? ಬೇಡಕ್ಕ, ಇಲ್ಲೋಡಿ ಹೊರಟ್ಬಿಟ್ಟೆ. ಸುಯಿ ಅಂತೂ ಆದಿ ಫೋನ್ ನಮ್ ಕೈಗೆ ಸಿಗ್ತದೆ,
ಮೊದಲು ಆ ಹರೀಶ್ ಏನ್ ಮೆಸೇಜ್ ಕಳ್ಸಿದಾನೆ ಅಂತ ತಿಳ್ಕೋಬೇಕು. ಸರ್ ನೋಡಿ, ಅಯ್ಯೋ ದೇವ್ರೆ, ಆವಾಗ್ಲೇ ಮೊಬೈಲ್ ಇಲ್ಲೇ ಇಟ್ಟಿದ್ನಲ್ಲ, ಈಗ ಎಲ್ಲಿಟ್ಟ? ಅಯ್ಯೋ, ಆ ಹರೀಶ ಏನ್ ಮೆಸೇಜ್ ಮಾಡಿದಾನೆ ಅಂತ ನೋಡ್ಬೇಕು. ಎಲ್ಲಿಟ್ಟ? ಅಬ್ಬ, ನಿಧಿ ಸಿಕ್ಕಂಗಾಯ್ತು. ಅವನೇನ್ ಮೆಸೇಜ್ ಕಳ್ಸಿದ್ರೆ ಫಸ್ಟ್ ನೋಡೋಣ. ಇವತ್ತು ಆದಿತ್ಯ ಸರ್ ಬಂದ್ರೆ ಅವ್ರ ಜೀವನನೇ ಬದಲಾಗುತ್ತೆ. ಇಷ್ಟು ದಿನ ಯಾವ ಕಣ್ಗೋಸ್ಕರ ಹಗಲು ರಾತ್ರಿ ಅಂದ್ರೆ ಕಾಯ್ತಾ ಇದಾರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಹೇಳೋ ಸಮಯ ಬಂದಿದೆ. ಆದ್ರೆ ನಾನು ಹೇಳೋದನ್ನ ಅವ್ರು ನಂಬ್ತಾರ? ನಂಬಲೇಬೇಕು, ಯಾಕಂದ್ರೆ ನಾನು ಹೇಳಕ್ ಹೊರಟಿರೋದು ಸತ್ಯ, ಸುಳ್ಳಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ಅವ್ರಿಗೆ ಬರೋ ತರ ಮಾಡಪ್ಪ. ಉದಾಹರಣೆಗೆ ಅಮೃತ ಬಳ್ಳಿ ಕಷಾಯ, ನೆಲ ನೆಲ್ಲಿ ಕಷಾಯ, ಹೀಗೆ ಹತ್ತು ಹಲವಾರು ದೇಸಿ ಔಷಧಿಗಳಿವೆ. ಇಂಗ್ಲಿಷ್ ಮೆಡಿಸಿನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ರೋಗಗಳನ್ನ ದೂರ ಇಡೋದಕ್ಕೆ ನಾವು ಬಳಸ್ತಾ ಇದ್ದಿದ್ದು ಇಂಥ ಗಿಡಮೂಲಿಕೆಗಳಿಂದ ತಯಾರಾದ ಔಷಧಿಗಳನ್ನ ತಾನೆ. ಆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋ ಗುಣ ಇರೋ ಗಿಡದ ಬೇರು ನಂಗೆ ಗೊತ್ತಿರೋ ಕಡಲ್ ತುಂಬಾ ಇದೆ ಅಮ್ಮ. ಆ ರೀತಿಯ ಔಷಧೀಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ನಮ್ಮ ಕಂಪನಿ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಚೂರ್ಣನ ತಯಾರು ಮಾಡಿ ಜನರಿಗೆ ತಲುಪಿಸೋಣ. ಸಮಾಜಕ್ಕೆ ಇದು ಒಂದು ಆರೋಗ್ಯಕರವಾದ ಬೆಳವಣಿಗೆನೂ ಕೊಡುತ್ತೆ, ಹಾಗೆ ನಮ್ಮ ಕೆಲಸಗಾರರಿಗೆ ಒಂದು ಕೆಲಸನೂ ಆಗುತ್ತೆ. ಅಮೂಲ್ಯವಾದ ಸಲಹೆ ಕೊಟ್ಟಿದ್ದೆ ಪಾರ್ವತಿ. ಈ ಹೊಗಳಿಕೆ ಎಲ್ಲ ಅವಳಿಗೆ ಸೇರ್ಬೇಕು. ಮಿಕ್ಕಿದ್ದನ್ನು ಕೆಲಸ ಆದ್ಮೇಲೆ ನೋಡೋಣ, ಏನಂತೀರಾ? ಹೂ ಹೂ ಅಂತೀನಿ, ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸನ ಮಾಡು, ಆಮೇಲೆ ಒಟ್ಟಿಗೆ ಎಲ್ಲ ಸೆಟ್ಲ್ ಮಾಡ್ತೀನಿ. ಸರಿ ಮೇಡಮ್, ಹೇಳಿ. ನೋಡು, ನಮ್ ಪಕ್ಕದ ರೋಡ್ ಸರ್ಕಲ್ ಅಲ್ಲಿ ಒಂದ್ ಹುಡುಗ ನಿಂತಿರ್ತಾನೆ, ಅವನ್ ಫೋಟೋನ ನಾನ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಆ ಹುಡುಗನ ಹಿಡಿದು ಮೂರ್ಛೆ ಹೋಗೋ ತರ ಮಾಡಿ ನಮ್ ಮನೆ ಮುಂದೆ ನಿಂತಿರೋ ಕೆಂಪು ಕಾರಲ್ಲಿ ಯಾರಿಗೂ ಗೊತ್ತಾಗದಿರೋ ತರ ಟಿಕ್ಕಿಲ್ ಅವನನ್ನ ಲಾಕ್ ಮಾಡಿ, ಮುಂದಿದ್ದು ನಾನ್ ನೋಡ್ಕೋತೀನಿ. ಗಾಯಕ್ಕೆ ಮುಲಾಮ್ ಹಚ್ಚಿದ್ದಾಯ್ತು, ಈಗ ಪೂರ್ತಿ ಗಾಯನ ವಾಸಿ ಮಾಡಬೇಕು. ನಾವೆಲ್ಲರೂ ಎದ್ದು ನಿಂತು ಪಾರ್ವತಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಅತ್ತೆ ಅತ್ತೆ, ಒಂದ್ ನಿಮಿಷ ಬರ್ತೀನಿ. ಹಲೋ, ಪಾರ್ವತಿಯ ಉಪಾಯ, ನನ್ನ ಆಲೋಚನೆ, ಇದೆರಡನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಮುಗಿಸೋದು ಸರಿಯಲ್ಲ.
ಚೆನ್ನಾಗಿ ಯೋಚನೆ ಮಾಡಿ ಇಡಬೇಕಾಗತ್ತೆ ಅಲ್ವಾ ಆದಿ? ಹೌದಮ್ಮ, ಇಷ್ಟು ಕಡಿಮೆ ಟೈಮಲ್ಲಿ ಪರ್ಮಿಷನ್ ತಗೊಂಡು ರಿಸರ್ಚ್ ಮಾಡಿ ನಾವು ಅನ್ಕೊಂಡಿರೋ ಪ್ರಾಡಕ್ಟ್ನ ಮಾರ್ಕೆಟಿಗೆ ತರಬೇಕು ಅಂದರೆ ಅದು ಅದರದ್ದೇ ಆದ ಟೈಮ್ ಹಿಡಿಯುತ್ತೆ. ಆದಿ, ಯಾವುದೇ ಕೆಲಸನಾದರೂ ಎರಡು ರೀತಿಯಲ್ಲಿ ಮುಗಿಸ್ಬೋದು. ದುಡ್ಡಿಂದ ಕಡಿಮೆ ಸಮಯದಲ್ಲಿ ಸಾಧಿಸೋದು ಒಂದು ಆಪ್ಷನ್, ಇನ್ನೊಂದು ಆಪ್ಷನ್ ಸಮಯ ಕೊಟ್ಟು ದುಡ್ಡನ್ನ ಗಳಿಸೋದು. ಬನ್ನಿ ಸರ್ ಒಳಗೆ. ನಡೀತಿದೆ ಸರ್. ಪಾರ್ವತಿ, ನಿನ್ನನ್ನ ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೋಬಾರ್ದು ಅಂತ ನನ್ನ ಮಕ್ಕಳಿಗೆ ನಾನು ಆಗಾಗ ಹೇಳ್ತೀನಿ. ಇದರಿಂದ ನಿನ್ನ ದೂರ ಇಡಬೇಕು ಅಂತನೂ ಹೇಳಿದ್ದೀನಿ. ಆದ್ರೆ ವಿಧಿ ಆಟ ನೋಡು, ಇಂಥ ಕೆಲಸಗಳಲ್ಲಿ ನಿನ್ನ ಅನಿವಾರ್ಯತೆಗಿಂತ ನಿನ್ನ ಅವಶ್ಯಕತೆನೇ ಹೆಚ್ಚು. ಪಾರ್ವತಿ ನಿಮ್ ನೆರಳಲ್ಲಿ ಬೆಳೆದವಳು, ನೀವು ನನ್ನ ಹತ್ರ ಕೇಳ್ಕೋಬಾರ್ದು, ಆಜ್ಞೆ ಮಾಡಬೇಕು. ದೊಡ್ಡವರು ಬರೀ ದುಡ್ಡು ಮಾಡ್ತಾರೆ, ಸಾವಿನ ಮೇಲೆ ಕುಣಿದಾದ್ರೂ ಹಣ ಗಳಿಸ್ತಾರೆ ಅಂತಾರೆ. ಆದರೆ ನಿಜವಾದ ದೊಡ್ಡವರು ತಮ್ಮ ಬಗ್ಗೆನೂ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ನಿಲ್ತಾರೆ. ಅದಕ್ಕೆ ಉದಾಹರಣೆನೇ ನೀವಮ್ಮ. ಕೈಲಾದಷ್ಟು ಅಳಿಲ್ ಸೇವೆ ಮಾಡ್ತೀನಮ್ಮ. ನಿಮ್ ಹೆಸರಿಗೆ ಗೌರವ ಬರ್ಬೇಕಷ್ಟೆ. ಅದ್ ಏನ್ ಮಾಡ್ಬೇಕು ಹೇಳಿ ಅಮ್ಮ, ನಿಮ್ ನೆರಳಾಗಿ ಹಿಂಬಾಲಿಸ್ತೀನಿ. ನಂಗೆ ಅನ್ಸಿದ್ನ ಹೇಳ್ದೆ. ದಟ್ಸ್ ಆಲ್ ರೈಟ್. ಹಾಗಾದ್ರೆ ನಾವು ಬೇರೆ ಯಾವುದು ಆಪ್ಷನ್ ಇಲ್ವಾ ಅಮ್ಮ? ಇದೆ. ಏನು? ಹಿತ್ತಲು ಗಿಡ ಯಾವತ್ತಿದ್ರೂ ಮದ್ದೆ, ಆದ್ರೆ ಅದು ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ. ಅರ್ಥ ಆಗ್ಲಿಲ್ಲ ಅಮ್ಮ, ಹಿತ್ತಲು ಗಿಡ ಅಂದ್ರೆ ಯಾರು? ನಮ್ಮ ಪಾರ್ವತಿ. ಬೇಡ ಬೇಡ, ನಾನ್ ನಿಮ್ ಜೊತೆನೆ ಇರ್ತೀನಿ ಅತ್ತೆ. ಐ ಆಮ್ ಸಾರಿ. ಅಯ್ಯೋ ಹುಚ್ಚು ಹುಡುಗಿ, ನನಗೆ ಕೆಲವು ಸಲ ನೀನು ಈ ಮಕ್ಕಳು ಚಾಕ್ಲೇಟ್ಗೋಸ್ಕರ ಹಠ ಮಾಡ್ತಾರಲ್ಲ, ಆ ತರ ಅನ್ನಿಸ್ಬಿಡುತ್ತೆ. ಸರಿ ಅಮ್ಮ, ನೀನ್ ನನ್ ಜೊತೆಲಿ ಇಲ್ಲೇ ಇರು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಆದಿ, ಹೊರಡೋದಕ್ಕೆ ಏನೇನ್ ತಯಾರಿ ಆಗ್ಬೇಕೋ ಎಲ್ಲ ಮಾಡ್ಕೋಪ. ಸರಿ ಅಮ್ಮ. ಹಲೋ, ನಮಸ್ಕಾರ ಗುರುಗಳೇ. ಮೇಡಮ್, ಹಂಗೆ ನಮ್ದು ಹಳೆ ಬ್ಯಾಲೆನ್ಸ್ ಕೂಡ ನಿಮ್ಮ ಹತ್ರ ಇದೆ.
ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ನಮ್ಮ ಹುಡುಗರು ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರು ಟೈಮ್ ಟು ಟೈಮ್ ಏನಾದ್ರು ಕೊಡ್ತಿಲ್ಲ ಅಂದ್ರೆ ಹುಷಾರ್ ತಪ್ಪಿಡ್ತಾರೆ ಮೇಡಮ್. ನೆಟ್ವರ್ಕ್ ಸ್ವಲ್ಪ ಇಲ್ಲಿ ಕಮ್ಮಿ ಇದೆ, ನೋಡ್ಬಿಟ್ಟು ಕಳಿಸ್ತೀನಿ ಆಯ್ತಾ. ಈಗ ಫೋನ್ ಇಡು. ಬಿಡ ಹುಡುಗರಿಗೆಲ್ಲ ಅಡ್ಡ ಬರಕ್ ಹೇಳ, ಇವತ್ ಫುಲ್ ಗುಂಡು ತುಂಡು ಪಾರ್ಟಿನ ಹೇಳ್ಬಿಡ ಎಲ್ರಿಗೂ ಹೇಳ ಬರ. ಜನ ಅದೇನ್ ದುಡ್ಡು 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 ಅಂತ ಸಾಯ್ತಾರ, ಇದ್ರೆ ನನ್ ಥರ ಇರ್ಬೇಕು ಅಲ್ವ ಫ್ರೆಂಡ್ಸ್. ಏನ್ ಪಾರ್ವತಿ ಮೇಡಮ್, ಇವತ್ ಫುಲ್ ಬಿಲ್ಡಪ್ ಕೊಡ್ತಾ ಇದೀರಾ, ಏನ್ ಸಮಾಚಾರ? ಇನ್ಮೇಲಿಂದ ನಾವ್ ಹೆಂಗೆ ಅಮ್ಮ? ಅರ್ಥ ಆಗ್ಲಿಲ್ಲಮ್ಮ. ಏ ಗಣಿ, ನಾನ್ ಯಾಕೋ ಅವ್ರ ಜೊತೆ ಕಾಡ್ಗ ಹೋಗ್ಲಿ? ಏನೋ ಅಖಿಲಮ್ಮ ಕೇಳಿದ್ರಲ್ಲ ಅಂತ ಸಲಹೆ ಕೊಟ್ಟೆ ಅಷ್ಟೇ. ನಾನ್ ಅವ್ರ ಜೊತೆ ಕಾಡ್ಗ ಹೋಗೋದು, ನಾನೇನೋ ಹೇಳೋದು, ಅವ್ರ ಅದಕ್ ಇನ್ನೊಂದೇನೋ ಹೇಳೋದು, ಅದಕ್ ನಾನ್ ಕೋಪ ಮಾಡ್ಕೊಳ್ಳೋದು, ಅವ್ರ ಬಂದ್ ನನಗ್ ಪೂಸಿ ಹೊಡೆಯೋದು, ಇದೆಲ್ಲ ಬೇಕಾ? ಅದು ನೀವೇ ಹೇಳ್ಬೇಕು. ನಾನೇ ಹೇಳ್ತಾ ಇದೀನಿ, ನಾನು ಅವ್ರ ಜೊತೆ ಕಾಡಗ್ ಹೋಗಲ್ಲ, ಅರ್ಥ ಆಯ್ತಾ? ಒಂದ್ ವೇಳೆ ಯಾರಾದ್ರೂ ಬಂದ್ ಕರೆದ್ರೆ ಆಗೇನ್ ಮಾಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಈ ಪಾರ್ವತಿ ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲಪ್ಪ. ಆಯ್ತಾಯ್ತು ಅಂತ ಬಾಯ್ ಬಡ್ಕೋತಿದ್ದೆ ಗುರುಜಿ. ಏನ್ ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ಗುರುಜಿ, ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ನಿಮ್ ರೋಷ ಕೋಪನೆಲ್ಲ ಯಾರ ಮೇಲೆ ತೀರಿಸ್ಕೋಬೇಕು ಅವ್ರ ಮೇಲೆ ತೀರಿಸ್ಕೊಳ್ಳಿಲ್ಲ, ಈಗ ನನ್ ಮೇಲೆ ತೀರಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ಲ? ಅಯ್ಯೋ, ನಿಮಗ ಅರ್ಥ ಆಗಲ್ಲ ಬಿಡಿ ಗುರುಜಿ. ಇಷ್ಟು ದಿನ ನಿಮ್ಮನ್ ನಾನು ಹೊಗಳಿ ಹೊಗಳಿ ಅಟ್ಟ ಕೇರಿಸಿ ಪುಟ್ಟಲಕ್ಷ್ಮಿ ರೇಂಜ್ ನಾನು ಬಿಲ್ಡಪ್ ಕೊಡ್ತಾ ಇದ್ರೆ ನೀವು ಟಸ್ಪಟಕ್ಕಿ ತರ ಆಗೋಗ್ತೀರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಆದಿತ್ಯನ್ ಜೊತೆ ಹೋಗಮ್ಮ ಅಂತ ಹೇಳ್ದಾಗ ಹೋಗದ್ ಬಿಟ್ಟು ಇಲ್ಲ ಅತ್ತೆ, ನಾನ್ ಮನೇಲೆ ಇದ್ದು ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು ನಾನು? ಇಷ್ಟು ದಿನ ನೀವ್ ನನಗ್ ಬುದ್ಧಿ ಹೇಳ್ತಿದ್ರಿ, ಈಗ ನಾನೇ ನಿಮಗ್ ಬುದ್ಧಿ ಹೇಳ್ಬೇಕೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ದಡ್ಡಿ ದಡ್ಡಿ ದಾಮಿನಿ, ದಡ್ಡಿ ಆಗ್ಬಿಟ್ಟಿಯಲ್ಲೇ ನೀನು. ಈಗೇನಾಯ್ತು ಗುರುಜಿ? ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಕಾರ್ ಡಿಕ್ಕಿಗೆ ಹರಿಶನ ಹಾಕ್ಸದೆ ಮರ್ತೋಗ್ಬಿಟ್ಟಿತ್ತು ಗುರುಜಿ. ನಾನ್ ಮರ್ತಿಲ್ಲ. ನೀವ್ ಬುದ್ಧಿವಂತರು ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರಿ ಗುರುಜಿ. ನಮ್ ಹುಡುಗರು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಸದ್ಯಕ್ಕಂತೂ ಅವ್ನ ಎದ್ದೇಳಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ವೆರಿ ಗುಡ್. ಅವನನ್ನ ಎಲ್ಲಿ ಹೇಗೆ ವಿಚಾರಿಸ್ಕೋಬೇಕು ಅಂತ ನನಗ್ ಚೆನ್ನಾಗುತ್ತದೆ, ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ. ನಮ್ ಡೈಲಾಗ್ ನಮಗೆ ಹೇಳ್ದಂಗಿತ್ತಲ್ವಾ? ಒಂದ್ ವೇಳೆ ಅವಳು ನನ್ ಜೊತೆ ಬಂದ್ರು ಅವಳಿಗೆ ನನ್ ಮೇಲಿನ ಕೋಪ ಕಮ್ಮಿ ಆಗಿರಲ್ಲ, ಆ ಸಂದರ್ಭ ಹೇಗ್ ನಿಭಾಯಿಸ್ಲಿ? ಯೋಚನೆ ಮಾಡ್ಬೇಡಿ ಭಾವ, ಪಾರ್ವತಿಯವರನ್ನ ನಿಮ್ ಜೊತೆ ಕಳಿಸೋ ಜವಾಬ್ದಾರಿ ನಂದು. ಆದ್ರೆ ಒಂದ್ ಕಂಡೀಷನ್. ಏನದು? ನೀವು ಅವರಿಗೆ ಸಾರಿ ಕೇಳ್ಬೇಕು. ಭಾವ, ಪಾರ್ವತಿಯವರು ನಿಮ್ ಬದುಕಲ್ಲಿ ತುಂಬಾ ಮುಖ್ಯ ಅಂತ ಅವ್ರಿಗೆ ಅರ್ಥ ಆಗ್ಬೇಕು, ಆತರ ಕ್ಷಮೆ ಕೇಳಿ. ಥ್ಯಾಂಕ್ಸ್ ಸನ್ನಿ, ಸರಿಯಾದ ಸಜೆಷನ್ ಕೊಟ್ಟೆ. ನಾನೇನೋ ಪಾರ್ವತಿ ಹತ್ರ ಸಾರಿ ಕೇಳ್ತೀನಿ, ಆದ್ರೆ ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಳ್ತಾಳ? ಆ ಚಿಂತೆ ನನಗ್ ಬಿಟ್ಬಿಡಿ, ಅವ್ರನ್ನ ನಿಮ್ ಜೊತೆ ಕಳಿಸೋ ಜವಾಬ್ದಾರಿ ನಂದು. ಆದ್ರೆ ಅವರಿಗೆ ಕ್ಷಮೆ ಹೇಗ್ ಕೇಳ್ಬೇಕು, ಅವ್ರ ಮನ್ಸನ್ನ ಹೇಗ್ ಕರಗಿಸ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ಭಾವ, ನೀವ್ ಕೇಳೋ ಸಾರಿಗೆ ತೂಕ ಬರ್ಬೇಕು ಅಂದ್ರೆ ಆ ಸಾರಿ ತುಂಬಾ ಸ್ಪೆಷಲ್ ಆಗಿರ್ಬೇಕು. ಹೊರಟಿದ್ದಾರೆ, ಆ ವಿಚಾರದಲ್ಲಿ ಏನು ಸಮಸ್ಯೆ ಆಗಲ್ಲ ತಾನೆ ಅಂತ ಕೇಳೋದಕ್ಕೆ ತಮ್ಮನ್ನ ಬರ ಹೇಳಿದ್ದು.
ಒಂದು ಸಣ್ಣ ಕಂಟಕ ಕಾಣಿಸ್ತಿದೆ ತಾಯಿ. ಕಂಟಕನ ಎದುರಿಸೋದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿಯನ್ನ ಭಗವಂತನನ್ನು ಪ್ರಾರ್ಥಿಸಿ ಒಂದು ತಾಯ್ತದಲ್ಲಿ ತುಂಬಿಕೊಡ್ತೀನಿ. ಅದನ್ನ ನಿಮ್ಮ ಮಗನ ಕೈ ಕಟ್ಟಿ ಎಲ್ಲ ಒಳ್ಳೇದಾಗ್ಲಿಲ್ಲ. ಆದರೆ ಒಂದು ಮುಖ್ಯವಾದ ವಿಚಾರ ನೆನಪಿರಲಿ.